सद्गमय सद्गमया मा ज्योतिर्गमय मृत्योर्मा अमृतङ्गमया ओ ಶಿ ಶಾಂತಿ ಶಾಂತಿ ಹೀ ಎರಡು ಕೈಗಳನ್ನ ಉಜ್ಜಿ ಕೈಗಳು ಬೆಚ್ಚಗಾದ ಮೇಲೆ ಕಣ್ಣಿನ ಮೇಲೆ ಇಟ್ಟು ನಿಧಾನಕ್ಕೆ ಮುಗುಳ್ನಗೆಯೊಂದಿಗೆ ಕಣ್ಗಳನ್ನ ಬಿಡಿ ಅ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಇವತ್ತೇನ್ ಮಾಡೋಣ ಇವತ್ತು ಹಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಯೋಗ ಡೇ ಅನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಯೋಗ ದಿನ ಅಲ್ಲ ಯೋಗ ಆಯುರ್ವೇದ ಅಥವಾ ವೇದದ ಯಾವುದೇ ಅಂಗ ಅಂಗಗಳಿದ್ದಾಗ ಅದು ಅನಾದಿ ಅದು ಅಂದ್ರೆ ಆದಿ ಆ ಯಾವಾಗ ಅದು ಆಯ್ತು ಗೊತ್ತಿಲ್ಲ ಇನ್ನೊಂದು ಕಡೆಯಿಂದ ನಾವು ಯೋಗ ಹುಟ್ಟೋದು ಅಂತ ಅಂದ್ರೆ ಹೇಳ್ಬೋದು ಪತಂಜಲಿ ಮುನಿಗಳು ಯಾವಾಗ ಯೋಗ ಸೂತ್ರಗಳನ್ನ ಬರೆದ್ರು ಅದ್ರ ನಂತರದ ಕಾಲಮಾನದಲ್ಲಿ ಈ ಒಂದು ಯೋಗ ಆಚರಣೆ ಅನ್ನೋದು ಶುರು ಆಯ್ತು ಅಂತ ಯಾಕೆ ಇರ್ಬೋದು ಇವತ್ತು ಯೋಗ ದಿನಾಚರಣೆ ಒಂದ್ ನೀವು ಹೇಳಿದ್ ಕರೆಕ್ಟ್ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅದನ್ನ ಅದ್ರ ಅದನ್ನ ಇನ್ನೊಷ್ಟು ಪ್ರಚಾರ ಮಾಡೋಣ ಅಂತ ಒಂದು ರೀಸನ್ ಹೌದು ಮತ್ತೆ ಯಾಕೆ ಯೋಗ ದಿನಚರಿ ಯಾಕೆ ನಾವೆಲ್ಲ ಆಚರಿಸಬೇಕು ಅಂದ್ರೆ ಕಿಲೋಪು ಸುಮಾರ ಒಂದು ಅಲಪ್ پرسಂಧ ನಗರ YouTube ನೋಡಿದೆ ಹಾ ಅಲ್ಲಿ ಅವರಿಗೆಲ್ಲ ಒಂದು ಮಾರ್ಗದರ್ಶನ ಆಗಲಿ ಹಾ ಮತ್ತೆ ಅದರಿಂದ ಒಂದು ಕಲ್ಪ ಒಳ್ಳೆಯದು ಓಕೆ ಸರಿ ಓಕೆ ಸೊ ಯೋಗ ದಿನಾಚರಣೆಯನ್ನು ಯಾವ ರೀತಿ ನಾವು ಆಚರಣೆ ಮಾಡಬಹುದು ಹೇಗೆ ಸೆಲೆಬ್ರೇಟ್ ಮಾಡೋದು ಯೋಗ ದಿನವನ್ನ ಯೋಗ ಮಾಡೋದು ಅಂದಾಗ ಏನು ಯೋಗ ಮಾಡೋದು ಅಂತಂದ್ರೆ ಓಕೆ ಈಗ ನಿಮ್ಮಲ್ಲಿ ಹಲವಾರು ಜನ ಈಗ ನೀವು ಮಾಡ್ತಾ ಇದ್ದೀರಾ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದ್ಯಾ ಅಲ್ವಾ ಯು ಹ್ಯಾವ್ ಬಿನ್ ಡೂಯಿಂಗ್ ಯೋಗ ಫಾರ್ ಸೋ ಮೆನಿ ಇಯರ್ಸ್ ಅಲ್ವಾ ಆಗಿದ್ಯಾ ಬಿಲ್ಡ್ ಆಗಿದ್ಯಾ ಕಾನ್ಫಿಡೆನ್ಸ್ ಯೋಗ ಅಂದ್ರೆ ಯೋಗದಿಂದ ನಮಗೆ ಉಪಯೋಗ ಇದೆ ನಮ್ಮ ಮನಸ್ಸನ್ನ ದೇವನ ಇರ್ತದೆ ಇದರಿಂದ ನಮ್ಮ ಬೆಳವಣಿಗೆಗೂ ಒಳ್ಳೇದಾಗ್ತದೆ ನಮ್ಮ ಹೆಲ್ತಿಗೂ ಒಳ್ಳೆದಾಗ್ತದೆ ದೇಹದಲ್ಲಿ ಆಗಿರುವ ಕೆಲವೊಂದು ರೋಗಗಳನ್ನು ಕಡಿಮೆ ಮಾಡ್ಕೊಳ್ಬಹುದು ಅಂತ ನನಗಂತೂ ಅನಿಸಿದೆ ಹಾಗಾಗಿ ಇನ್ನು ಕೆಲವರು ಎಲ್ಲರ ಮನಸ್ಸಿನಲ್ಲೂ ಅದೇ ತರ ಭಾವಗಳು ಸರಿ ಅಲ್ಲ ಯೋಗ ಮಾಡೋದು ಅಂದ್ರೆ ಏನು ಅಂತ ನಾನು ಕೇಳ್ತಾ ಇರೋದು ವಾಟ್ ಯು ಮೀನ್ ಬೈ ಯೋಗ ಅಂತಂದ್ರೆ ಈಗ ನೀವೆಲ್ಲ ದಿವಸಕ್ಕೆ ಎಷ್ಟು ಗಂಟೆ ಮಾಡ್ತೀರಾ ಎಷ್ಟು ನಿಮಿಷ ಮಾಡ್ತೀರಾ ಅಥವಾ ಹೇಗೆ ನೀವೆಲ್ಲ ಯೋಗ ಮಾಡೋದು ಅಂತಂದ್ರೆ ಏನು ಅಂತ ಆಸನಗಳ ಪ್ರಾಕ್ಟೀಸ್ ಅನ್ನ ಮಾಡುವಂಥದ್ದು ವೆರಿ ಗುಡ್ ಮಾತಾಡ್ತಾನೆ ಇಲ್ಲ ಬರೀ ಮಹಿಳೆಯರಷ್ಟೇ ಮಾತಾಡ್ತಿದ್ದಾರೆ ಯೋಗ ಮಾಡೋದಂದ್ರೆ ಏನು ಸರ್ ಹಾ ಪ್ರಾಕ್ಟೀಸಿಂಗ್ ಅಂಡ್ ಅಡಾಪ್ಟಿಂಗ್ ಹೌದು ಅದೇ ಈಗ ನಮ್ಮ ಯೋಗ ಮಾಡೋದು ಅನ್ನೋದು ಈಗ ಕೇವಲ ಆಸನಕ್ಕಷ್ಟೇ ಸೀಮಿತ ಆಗಿದೆಯಾ ಅಥವಾ ಅದರ ಬಿಯಾಂಡ್ ಹೋಗಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಕೇವಲ ಈಗ ಆಸನ ಪ್ರಾಕ್ಟೀಸ್ ಅಂತೂ ನೀವು ಮಾಡೇ ಮಾಡ್ತೀರಾ ಎಷ್ಟೊತ್ತು ಎಷ್ಟು ನಿಮಿಷ ಅನ್ನೋದು ಡಿಪೆಂಡ್ ಆಗುತ್ತೆ ಬಟ್ ಆದ್ರೆ ಹೊರತಾಗಿ ಇನ್ನೇನು ಮಾಡಬಹುದು ಯೋಗದಲ್ಲಿ ಅಂತ ಆಸನ ಬಿಟ್ರೆ ಆಸನ ಎಕ್ಸಸೈಸ್ ಇದನ್ನೆಲ್ಲ ಬಿಟ್ರೆ ಮತ್ತೆ ಮಾಡ್ಬೋದು ಯೋಗದಲ್ಲಿ ಓಕೆ ಚಕ್ರಗಳನ್ನೆಲ್ಲ ಏನ್ ಮಾಡೋದು ಮತ್ತೆ ಪ್ರಾಣಾಯಾಮ ಹಾ ಮತ್ತೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು ಮತ್ತೆ ಬೇರೆ ಏನ್ ಮಾಡ್ಬೋದು ಸುಮಾರು ಪಾಯಿಂಟ್ಸ್ ಕವರ್ ಆಯ್ತು ಇವಾಗ ಆರೋಗ್ಯ ಕಾಪಾಡ್ಕೊಳ್ಳೋ ಅಂತದ್ದು ಓಕೆ ಅಲ್ಲ ಇದೆಲ್ಲ ಬೆನಿಫಿಟ್ಸ್ ಕಡೆ ಬಂತು ಈಗ ಆರೋಗ್ಯ ಕಾಪಾಡಿಕೊಳ್ಳೋದು ಡಿಸಿಪ್ಲಿನ್ ಕಾಪಾಡೋದು ಅಂದ್ರೆ ಬೆನಿಫಿಟ್ಸ್ ಕಡೆ ಬಂತು ಆಕ್ಚುಲ್ ಆಗಿ ಇನ್ನೇನು ಪ್ರಾಕ್ಟೀಸಲ್ಲಿ ನೀವೇನು ಮಾಡ್ಬೋದು ಅಂತ ಹ್ಮ್ ಏಕಾಗ್ರಚಿತ್ತರಾಗಿ ಅದೇ ಯೋಗ ಮಾಡೋದು ಅಂತಂದಾಗ ಇನ್ನೇನ್ ಮಾಡ್ಬೋದು ನೋಡಿ ಪತಂಜಲಿ ಯೋಗ ಸೂತ್ರದಲ್ಲಿ ನಮ್ಗೆ ಹೇಳಿರೋ ಅಂತದ್ದೇನು ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ ಏಟ್ ಲಿಮ್ಸ್ ಆಫ್ ಯೋಗ ಅಂತ ಸೊ ಆಲ್ರೆಡಿ ಗೊತ್ತಿರೋರು ಹೇಳ್ಬೇಡಿ ಗೊತ್ತಿಲ್ಲದೆ ಇರೋರು ಏನಾದ್ರು ಗೆಸ್ ಮಾಡ್ತೀರಾ ಏನಿರ್ಬೋದು ಎಂಟು ಲಿಮ್ಸ್ಗಳು ಯೋಗದ ಎಂಟು ಲಿಮ್ಸ್ ಅಂತ ಎಂಟು ಕೈಕಾಲುಗಳು ಏನಿರ್ಬೋದು ಯಾವ್ಯಾವ್ದು ಇರ್ಬೋದು ಈಗಾಗ್ಲೇ ನೀವು ಒಂದೆರಡೆಲ್ಲ ಹೇಳಿದೀರಾ ಆಸನ ಹೇಳಿದೀರ ಪ್ರಾಣಾಯಾಮ ಹೇಳಿದೀರಾ ಅದ್ರ ಹೊರತಾಗಿ ಇನ್ನು ಆರ್ ಏಳ್ ಇನ್ನು ಆರ್ ಲಿಮ್ಸ್ ಏನಿರ್ಬೋದು ಧ್ಯಾನ ಹೇಳಿದೀರ ಮೂರಾಯ್ತು ಸೊ ಅದ್ರ ಹೊರತಾಗಿ ಇನ್ನು ಐದು ಯಾವ್ಯಾವ್ದು ಸಿದ್ಧಿ ಇಲ್ಲ ಇಲ್ವಾ ಮತ್ತ ಅಷ್ಟಾಂಗ ಯೋಗ ಅಂತ ಪತಂಜಲಿ ಯೋಗ ಸೂತ್ರವನ್ನು ನಾವು ರೆಫರ್ ಮಾಡಿದಾಗ ಶುರುವಾಗದೆಲ್ಲ ಅಷ್ಟಾಂಗ ಯೋಗದಿಂದ ಹ್ಮ್ ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಅಲ್ಲಿ ನೀವೇ ಹೇಳಿದೀರಾ ನಿಮ್ಗೆಲ್ಲರಿಗೂ ಗೊತ್ತು ಉಳಿದಿದ್ದೇನು ಈಗ ಅದನ್ನು ನಾನು ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಏನ್ ಹೇಳ್ತೀರಾ ಅಲ್ಲ ನೀವು ಇದಕ್ಕೆ ಓದಿದ್ದೀರಾ ಅಷ್ಟಾಂಗ ಸರಿ ಪರವಾಗಿಲ್ಲ ಸೊ ಏಟ್ ಲಿಮ್ಸ್ ಅಷ್ಟಾಂಗ ಯೋಗ ಯೋಗದ ಎಂಟು ಅಂಗಗಳಂದಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸೊ ಈ ಎಂಟು ಲಿಂಬ್ಸ್ ಅಂತ ಸೊ ಅದರಲ್ಲಿ ಮತ್ತೆ ಬರ್ತಾ ಹೋದಾಗ ಯಮ ಅಂದ್ರೆ ಏನು ಏನಿರ್ಬೋದು ಯಮ ಅಂದ್ರೆ ಯಮ ಶಬ್ದ ಕೇಳಿದೀರಾ ಹಾ ಏನು ಹಾಗಿದ್ರೆ ಯಮ ಅಂದ್ರೆ ಶಬ್ದದ ಅರ್ಥ ಏನು ಯಮ ಧರ್ಮರಾಯ ಹಾ ರೂಲ್ಸ್ ಓಕೆ ವಾಟ್ ಕೈಂಡ್ ಆಫ್ ರೂಲ್ಸ್ ಯಾವ ತರನ ಓಕೆ ಯಾರ್ಯಾರು ಯೋಗ ಮಾಡ್ಬೋದು ಅನ್ನೋದನ್ನು ಹೇಳೋದಾ ಪ್ರೊಬೆಬ್ಲಿ ಚೂರ್ ಹೌದು ಚೂರಲ್ಲ ಪಾರ್ಶಿಯಲಿ ರೈಟ್ ಅಥವಾ ರಾಂಗ್ ಯಾರ್ಯಾರು ಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ನೀವು ಯೋಗಿಗಳಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಪಾಲನೆ ಮಾಡಲೇಬೇಕಾದ ಒಂದಿಷ್ಟು ರೂಲ್ಸ್ ಅನ್ನೋಕ್ಕಿಂತ ಎಥಿಕ್ಸ್ ಇದು ರೂಲ್ಸ್ ನೆಕ್ಸ್ಟ್ ಬರುತ್ತೆ ನಿಯಮ ನಿಯಮದಲ್ಲಿ ರೂಲ್ಸ್ಗಳು ಬರುತ್ತೆ ಯಮದಲ್ಲಿ ಕೆಲವೊಂದಿಷ್ಟು ಎಥಿಕ್ಸ್ ನೀವು ಫಾಲೋ ಮಾಡಲೇಬೇಕಾದಂತ ಎಥಿಕ್ಸ್ಗಳು ಏನೇನಿರ್ಬಹುದು ಯೋಗಿ ಆಗೋನು ಫಾಲೋ ಮಾಡಬೇಕಾದ ಎಥಿಕ್ಸ್ಗಳು ಏನಿರ್ಬೋದು ಶಿಸ್ತು ಆನೆಸ್ಟ್ ಪ್ರಾಮಾಣಿಕತೆ ಅಹಿಂಸೆ ಪಾಲನೆ ಮಾಡಬೇಕು ಮತ್ತೆ ಬ್ರಹ್ಮಚರ್ಯ ಓಕೆ ಅಹಿಂಸೆ ಹೌದು ಬ್ರಹ್ಮಚರ್ಯ ಹೌದು ಎರಡಾಯಿತು ಇನ್ನು ಮೂರು ಇದ್ದಾವೆ ಯಾವ್ದಿರ್ಬೋದು ಯಮದಲ್ಲಿ ಅಹಿಂಸಾ ಸತ್ಯಮ ನೀವು ಹೇಳಿದ ಆನೆಸ್ಟು ಹೌದು ಸತ್ಯ ಆಯ್ತಾ ಅಹಿಂಸಾ ಸತ್ಯಂ ಆಸ್ತೇಯಂ ಬ್ರಹ್ಮಚರ್ಯ ಅಪರಿಗ್ರಹ ಸೊ ದೀಸ್ ಫೈವ್ ಪಾಯಿಂಟ್ಸ್ ಕಮ್ ಇನ್ ಅಂಡರ್ ದ ಯಮ ಯಮದಲ್ಲಿ ಇದೈದು ಅಂಶಗಳು ಬರುತ್ತೆ ಅಹಿಂಸೆ ಮಾಡಬಾರ್ದು ಅಹಿಂಸೆಯನ್ನ ಮಾಡಬೇಕು ಅಹಿಂಸೆ ಮಾಡೋದು ಅಂತಂದ್ರೆ ಅಹಿಂಸೆಂದ್ರೆ ಏನು ಹಿಂಸೆ ಮಾಡಬಾರ್ದು ಮತ್ತೆ ಅದರಲ್ಲಿ ಸಬ್ ಕ್ಯಾಟಗರೀಸ್ ಇದ್ದಾವೆ ಏನು ಈಗ ನಾನ್ ನಿಮ್ಗೆ ಹೊಡಿಯಲ್ಲ ಬಡಿಯಲ್ಲ ದಟ್ ಈಸ್ ಒನ್ ಒನ್ ಲೆವೆಲ್ ಆಫ್ ಹಿಂಸೆಯನ್ನ ನಾನು ತಡೆ ಹಿಡ್ದಾಗಾಯ್ತು ಮತ್ತೆ ಅಪಾರ್ಟ್ ಫ್ರಮ್ ದಟ್ ಇನ್ ಯಾವ ತರ ಹಿಂಸೆ ಮಾಡೋಕ್ಕಾಗತ್ತೆ ಓಕೆ ಎಲ್ಲ ತರದ ಫಿಸಿಕಲ್ ಅಬ್ಯೂಸ್ ಓಕೆ ಲೆಟ್ಸ್ ಕನ್ಸಿಡರ್ ಇಟ್ ಆಸ್ ಫಿಸಿಕಲ್ ಒಂದು ಓಕೆ ನಂತರ ಮಾತಾಡಲ್ಲ ನಾನ್ ನಿಮಗ್ ಬೈಯಲ್ಲ ನಿಮಗೆ ಬೈಯಲ್ಲ ನಿಮಗ್ ಬೈಯಲ್ಲ ಯಾರಿಗೂ ಬಾಯಲ್ಲಿ ಮಾತಲ್ಲಿ ತೊಂದರೆ ಆಗ ತರ ಮಾಡಲ್ಲ ವರ್ಬಲ್ ಆಯ್ತು ಮತ್ತೆ ಮತ್ತೇನು ನಿಮ್ಗೆ ಎಲ್ಲರಿಗೂ ತುಂಬಾ ಹರ್ಟ್ ಆಗದ್ ಯಾವಾಗ ಅದೇ ಅದೇ ಹೇಗೆ ಯಾವುದು ಇಮೋಷನಲಿ ಹರ್ಟ್ ಆಗಲ್ವಾ ನಿಮಗೆ ಜಾಸ್ತಿ ಹರ್ಟ್ ಆಗದೆ ನಿಮ್ಗೆ ಇಮೋಷ್ನಲಿ ಅಲ್ವಾ ಎಲ್ಲದಕ್ಕೂ ಹಾ ಇಮೋಷನಲ್ ಫಿಸಿಕಲ್ ವರ್ಬಲ್ ಇಮೋಷನಲ್ ಕಾಯ ವಾಚ ಮನಸ್ಸ ಹಿಂಸೆಯನ್ನ ಮಾಡಬಾರ್ದು ಇಲ್ಲಿ ಹಿಂಸೆಯನ್ನ ಯಾರಿಗ ಮಾಡಬಾರ್ದು ಹಾ ಪ್ರಾಣಿ ಪಕ್ಷಿ ಎಲ್ಲರಿಗೂ ಬಂತು ಸೊ ನಿಮಗ್ ಮಾಡಬಾರ್ದು ನಿಮಗ್ ಮಾಡಬಾರ್ದು ಕ್ರಿಮಿಕೀಟಗಳಿಗೆ ಮಾಡಬಾರ್ದು ಯಾರಿಗೂ ನಾನು ಮಾಡಬಾರ್ದು ಓಕೆ ನನಗ್ ನಾನು ಹಾ ಅದು ನಾವು ಪಾಲನೆ ಮಾಡ್ಬೇಕು ಮೇನ್ಲಿ ಯಾಕಂತಂದ್ರೆ ಈ ಆತ್ ಒಂದು ನಮ್ಮ ಆತ್ಮ ಏನಿದೆ ಆತ್ಮವನ್ನೊಂದೇ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋದು ನೆಕ್ಸ್ಟ್ ಬರ್ತಿಗೆ ಗೊತ್ತಾಯ್ತಾ ದೇಹ ಮನಸ್ಸು ಎರಡನ್ನೂ ಬಿಟ್ಟು ಹೋಗದೆ ನೀವು ಬೇಕು ಹೇಳಿ ಬೇಡ ಹೇಳಿ ಈ ದೇಹ ನಿಮಗ್ ಸಿಗಲ್ಲ ಈ ಮನಸ್ಸು ನಿಮಗ್ ಸಿಗಲ್ಲ ನಿಲ್ಲೇ ಬಿಟ್ಟು ನಾವು ಮುಂದೆ ಹೋಗುವಂಥದ್ದು ಸೊ ಇದನ್ನ ಬಿಟ್ಟು ಹೋಗುವಂತ ಅಂಗ ಆಗಿರೋದ್ರಿಂದ ಇದು ನಮ್ಮದಲ್ಲ ಅಂತ ಯೋಗ ಏನ್ ಹೇಳತ್ತೆ ಅಂತಂದ್ರೆ ಈ ಬಾಡಿ ನಿಮ್ದಲ್ಲ ಈ ಮನಸ್ಸು ನಿಮ್ದಲ್ಲ ಆತ್ಮ ಮಾತ್ರ ನಿಮ್ಮದು ಹಾಗಾಗಿ ನೀವು ಇಡೀ ಒಂದು ಈ ದೇಹಕ್ಕೆ ಮನ್ಸಿಗೆ ಕೂಡ ನಿಮಗ್ ನೀವು ನೋವು ಮಾಡ್ಕೊಳ್ಬಾರ್ದು ಎಷ್ಟೋ ಸತಿ ನಾವ್ ಮಾಡ್ಕೊಳ್ತಿರ್ತೀವಲ್ವಾ ಎಲ್ಲದಕ್ಕೂ ನಾವೇ ಬ್ಲೇಮ್ ತಗೋತೀವಿ ಓ ನಾನೇ ಸರಿಯಾಗಿಲ್ಲ ಅಥವಾ ನಂದೇ ತಪ್ಪು ಅಥವಾ ನಾನೇ ಹಿಂಗೆ ಅಂದ್ಕೊಂಡ್ ನಾವು ನಮ್ಮ ಮೇಲೆ ನಾವು ಬ್ಲೇಮ್ ತಗೋತೀವಿ ನಮಗ್ ನಾವೇ ಏನೋ ಅಂದ್ಕೊತಿರ್ತಿವಿ ನಮಗ್ ನಾವೇ ಹೊಡ್ಕೊಳ್ತೀವಿ ಗೋಡೆಗೆ ಹೋಗಿ ತಲೆ ಜಪ್ಕೋತೀವಿ ಇಂಥದೆಲ್ಲ ಮಾಡ್ತಿರ್ತೀವಿ ಅಲ್ಲ ಹುಚ್ಚಾಟವನ್ನ ಆಕ್ಚುಲಿ ಆ ತರ ಮಾಡೋದು ಪಾಪಗಳಲ್ಲಿ ಒಂದು ಯಾಕಂತಂದ್ರೆ ಆತ್ಮಹತ್ಯೆ ಅಂತಾರೆ ನೋಡಿ ಈಗ ಜೀವ ತೆಕ್ಕೊಂಡಾಗ್ಲು ಯಾರು ಶರೀರ ಹತ್ಯೆ ಅಂತ ಹೇಳಲ್ಲ ಅದಕ್ಕೆ ಮನೋಹತ್ಯೆ ಅಂತ ಹೇಳಲ್ಲ ಆತ್ಮಹತ್ಯೆ ಯಾಕಂತಂದ್ರೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋದು ಆತ್ಮವನ್ನ ಮಾತ್ರ ಅಂತ ಆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾರೆ ಹೇಗೆ ಒಂದು ಈಗ ಹಳೆ ಈ ಬಟ್ಟೆ ಹಳತಾ ಇತ್ತು ಟಿ ಶರ್ಟ್ ಹಳತಾದ್ರೆ ನಾನೇನ್ ಮಾಡ್ತೀನಿ ಈ ಬಟ್ಟೆಯನ್ನ ಬಿಡ್ತೀನಿ ಹೊಸದನ್ನ ಹಾಕೊಳ್ಳಿಕ್ಕೆ ಶುರು ಮಾಡ್ತೀನಿ ಅಲ್ವಾ ಅದೇ ತರ ನಮ್ಮ ಆತ್ಮ ಅನ್ನೋದೇನಿದೆ ಅದು ನಮ್ಮ ಈ ಜನ್ಮದ ಒಂದು ಋಣ ಮುಗಿತಾ ಹಾಗೆ ಆ ದೇಹವನ್ನ ಕಳಚತ್ತಂತೆ ಹೊಸ ದೇಹವನ್ನ ಹಾಕೊಳತ್ತಂತೆ ಅಷ್ಟೆ ಸೊ ಈ ಸಾವು ನೋವಿಗೆ ನಾವು ಬಡ್ದಾಡ್ತೀವಿ ಗುದ್ದಾಡ್ತೀವಿ ಅಳ್ತೀವಿ ಗೆ ಹೋಗ್ಬಿಡ್ತೀವಿ ನಿಜವಾದ ಸಾವು ಅಂತ ಅಂದ್ರೆ ಅಷ್ಟೇ ಹೇಗ್ ಒಂದ್ ಬಟ್ಟೆಯನ್ನ ತೆಗೆದು ಇನ್ನೊಂದು ಬಟ್ಟೆಯನ್ನು ಹಾಕೊಂಡು ನಿಮ್ಗೆ ಎಷ್ಟು ಕ್ಯಾಶುವಲ್ ಯಾಕಂತಂದ್ರೆ ನೀವೊಂದು ಪದೇ ಪದೇ ಮಾಡ್ತಿರ್ತೀರ ದಿನದಲ್ಲಿ ನಾಲ್ಕು ಸತಿ ನಾವು ಬಟ್ಟೆ ಚೇಂಜ್ ಮಾಡ್ತಾ ಇರ್ತೀವಿ ಹಾಗೆ ನಮ್ಗದ್ ವಿಶೇಷ ಅಂತ ಅನ್ಸಲ್ಲ ಅದೇ ತರ ದೇಹವನ್ನ ತ್ಯಾಗ ಮಾಡಿ ಮತ್ತೆ ಹೊಸ ದೇಹಕ್ಕೆ ಹೋಗುವಂಥದ್ದು ಕೂಡ ಸಹಜ ಧರ್ಮ ಹೇಗೆ ಬಟ್ಟೆ ಹಳತಾದ್ಮೇಲೆ ಬಿಟ್ಟು ಹೋಗ್ತಿವೋ ಅದೇ ತರ ಜೀರ್ಣ ದೇಹವನ್ನ ನಾವು ಬಿಟ್ಟು ಹೊಸ ದೇಹಕ್ಕೆ ಆತ್ಮ ಹೋಗುವಂಥದ್ದು ಪುರುಷಾರ್ಥ ಸಿದ್ಧಿಗೋಸ್ಕರ ಆತ್ಮ ಎಲ್ಲಿಯತನ ಆತ್ಮಕ್ಕೆ ಮೋಕ್ಷ ಸಿಗಲ್ಲ ಅಲ್ಲಿಯತನ ಇದು ಆಗ್ತಾ ಇರತ್ತೆ ರೊಟೇಷನ್ ಗೊತ್ತಾಯ್ತಾ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ನಾವು ಹೋಗ್ತಾ ಇರುವಂಥದ್ದು ಸೊ ಬಿಟ್ಟು ಹೋಗೋ ಕಾರಣದಿಂದಾಗಿ ನೀವು ನಿಮ್ಮ ಶರೀರ ನಿಮ್ಮ ಮನಸ್ಸಿಗೆ ನೀವು ಬೇಜಾರ್ ಮಾಡ್ಕೊಂಡ್ರು ನಿಮ್ಮದೇ ಮಾತು ನಿಮ್ಮದೇ ಕೆಲಸದಿಂದ ನೀವು ಬೇಜಾರ್ ಮಾಡ್ಕೊಂಡ್ರು ಕೂಡ ಅದು ಹಿಂಸೆ ಸೊ ಹಿಂಸೆಯ ಪಾಲನೆ ನಾವು ಬೇರೆ ಈಗ ನಾನು ನಿಮಗ್ ಹೊಡಿಬಾರ್ದು ನಿಮಗ್ ಬೇಜಾರ್ ಮಾಡಬಾರ್ದು ಅನ್ನೋದು ತುಂಬಾ ಈಸಿ ಹೆಚ್ಚು ಅಂದ್ರೆ ಅಟ್ ದ ಮ್ಯಾಕ್ಸ್ ನಾನು ನಿಮ್ಮನ್ನ ಅವಾಯ್ಡ್ ಮಾಡಿಬಿಟ್ರೆ ಆಯ್ತು ಅಲ್ವಾ ಆದ್ರೆ ಈ ಶರೀರ ಈ ಮನಸ್ಸನ್ನ ನೀವು ಅವಾಯ್ಡ್ ಮಾಡಕ್ ಆಗಲ್ಲ ಯು ಹ್ಯಾವ್ ಟು ಲಿವ್ ವಿತ್ ಇಟ್ ಬಟ್ ವಿದೌಟ್ ಹರ್ಟಿಂಗ್ ಇಟ್ ಅದು ನಿಜವಾದ ಅಹಿಂಸಾ ಧರ್ಮ ಪಾಲನೆ ಅಲ್ವಾ ಈಗ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನ ನೋಡ್ದೆ ನನ್ನ ಹತ್ರ ಮಾತಾಡ್ದೆ ನನ್ನ ಹತ್ರ ಬರ್ದೆ ನೀವು ಆರಾಮ್ ಕಳೆದ್ಬಿಡ್ಬೋದು ಅಹಿಂಸೆ ಪಾಲನೆ ತುಂಬಾ ಈಸಿ ಅಂದ್ರೆ ನಾವು ಬರೀ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ ಇಟ್ಕೊಂಡಾಗ ತುಂಬಾ ಈಸಿ ಪ್ರಾಣಿಗಳಿಗೂ ಕೊಲ್ಬಾರ್ದು ಹೊಡಿಬಾರ್ದು ಪ್ರಾಣಿಗಳಿದ್ದಲ್ಲೇ ಹೋಗದಿದ್ರೆ ಆಯ್ತು ಅಲ್ವಾ ಆದ್ರೆ ನಾನ್ ನನ್ನ ದೇಹ ನನ್ನ ಮನಸ್ಸಿಗೆ ನಾನು ಬೇಜಾರು ಮಾಡಬಾರ್ದು ಹರ್ಟ್ ಮಾಡ್ಕೋಬಾರ್ದು ನೋವಂತಂದ್ಕೊಳ್ಬಾರ್ದು ಅನ್ನೋದು ತುಂಬಾ ಕಷ್ಟ ಸೊ ನಾವ್ ಹೊರಗಡೆ ಅಹಿಂಸೆ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಓ ನಾನಪ್ಪ ಹಿಂಸೆ ಮಾಡೋದೇ ಇಲ್ಲ ನಾನು ಇಲ್ಲಿ ತನಕ ನಾನು ಯಾರಿಗೂ ನೋವು ಮಾಡಿಲ್ಲ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ ಬಟ್ ಅದ ಅರ್ಥ ನೀವು ಅಹಿಂಸೆ ಪಾಲನೆ ಮಾಡ್ತಿದ್ದೀರಾ ಅಂತಲ್ಲ ನಿಮ್ಮ ದೇಹ ನಿಮ್ಮ ಮನಸ್ಸನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಿಮ್ಮ ದೇಹಕ್ಕೊಂದು ರೋಗ ಬರ್ತಿದೆ ಅಂತಂದ್ರೆ ಯಾರು ತಪ್ಪಿಂದ ಅದು ನಿಮ್ಮದೇ ತಪ್ಪಿಂದ ತಾನೆ ಅದ್ರ ಅರ್ಥ ನೀವು ಹಿಂಸೆ ಮಾಡಿದೀರಾ ಅಂತ ಆಯ್ತು ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ತುಂಬಾ ಟೆನ್ಷನ್ ಆಗ್ತಿದೆ ಆಂಗ್ಸೈಟಿ ಆಗ್ತಿದೆ ತಲೆ ಬಿಸಿ ಆಗ್ತಿದೆ ಯಾಕೆ ಆಗ್ತಿದೆ ನೀವು ನಿಮ್ಮ ಮನಸ್ಸನ್ನ ಸರಿಯಾಗಿ ಕೇರ್ ತಗೊಂಡಿಲ್ಲ ಬರುವಂತಹ ಚಾಲೆಂಜಸ್ ಏನಿದೆ ಸುತ್ತಮುತ್ತಲಲ್ಲಿ ಬರೋ ನೋಡಿ ಈ ಚಾಲೆಂಜಸ್ ಅನ್ನ ನೀವು ನಿಲ್ಸಕ್ ಆಗಲ್ಲ ಸುತ್ತಲೂ ಬರುವಂತಹ ಏರು ತಗ್ಗುಗಳು ಇರ್ಬೋದು ಕಷ್ಟಗಳಿರ್ಬೋದು ಸುಖಗಳಿರ್ಬೋದು ಅದನ್ನ ನೀವು ಕಂಟ್ರೋಲ್ ಆಗಲ್ಲ ಎಕ್ಸ್ಟ್ರನಲಿ ಏನಾಗ್ತದೆ ಅನ್ನೋದು ಬಟ್ ಆ ಕಷ್ಟಗಳಿಗೆ ಸೋಲುಗಳಿಗೆ ಅವಮಾನಗಳಿಗೆ ತೊಂದರೆಗಳಿಗೆ ನಿಮ್ ಮನಸ್ಸನ್ನ ನೀವು ಸಿದ್ಧ ಮಾಡ್ಕೊಳ್ದೆ ಇರೋದು ಒಂದು ಹಿಂಸೆ ಅಂತ ನಿಮ್ಮ ಮನಸ್ಸನ್ನ ಸರಿಯಾಗಿ ಸಿದ್ಧ ಮಾಡ್ಕೊಳ್ದೆ ನಿಮ್ಮ ಮನಸ್ಸನ್ನ ಸರಿಯಾಗಿ ಸ್ಟ್ರಾಂಗ್ ಮಾಡ್ಕೊಳ್ದೆ ಇಂಥ ಎಲ್ಲ ಸಿಚುವೇಶನ್ಸ್ ಗಳಿಗೆ ಸಫರ್ ಆಗಕ್ ಬಿಡ್ತಾ ಇದ್ದೀರಲ್ಲ ಅದು ಹಿಂಸೆ ಸೊ ಮೊಟ್ಟ ಮೊದಲಾಗಿ ಫೋಗೆಟ್ ಅಬೌಟ್ ಆಲ್ ಆಸನಾಸ್ ಮೊದ್ಲು ಇಲ್ಲಿಂದ ಶುರು ಆಗ್ಬೇಕು ಅಹಿಂಸಾ ಪಾಲನೆಯಿಂದ ಶುರು ಆಗ್ಬೇಕು ನನ್ನ ದೇಹ ನನ್ನ ಮನಸ್ಸಿನ ಮೇಲೆ ಗೌರವ ಬೇಕು ನಾವ್ ಯಾವಾಗ್ಲೂ ಮಾಡೋ ತಪ್ಪು ನಾವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರು ನಮ್ಗೆ ಒಂದು ಗೌರವ ಕೊಟ್ಟಿಲ್ಲ ಅಥವಾ ನಾನು ಇವತ್ ನಿಮ್ ಮುಖ ನೋಡೋದ್ರಲ್ಲಿ ಒಂದು ನನ್ನ ಒಂದು ಬಾಡಿ ಲ್ಯಾಂಗ್ವೇಜ್ ಬದಲಾದ್ರೂ ನಿಮಗೆ ಗೊತ್ತಾಗತ್ತೆ ಸಮಥಿಂಗ್ ಇಸ್ ನಾಟ್ ರೈಟ್ ಅಥವಾ ಅವ್ರು ನನಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಥವಾ ಅವ್ರು ನನಗೇನು ಸರಿ ಇಲ್ಲ ಯು ವಿಲ್ ಫೀಲ್ ಇಟ್ ಅಲ್ವಾ ಗೊತ್ತಾಗ್ಬಿಡತ್ತೆ ನಿಮ್ಗೆ ಆದ್ರೆ ನಿಮ್ಗೆ ನೀವು ಎಷ್ಟು ಒಂದು ಅಸಡ್ಡೆಯನ್ನ ತೋರಿಸ್ತಿರ್ತೀರಾ ಎಷ್ಟು ನಿಮ್ಮನ್ನ ನೀವು ನೆಗ್ಲೆಕ್ಟ್ ಮಾಡ್ತಿರ್ತೀರಾ ನಿಮ್ಮ ದೇಹ ನಿಮ್ಮ ಮನಸ್ಸಿಗೆ ಯಾರು ಬೇರೆಯವರೆಲ್ಲ ಗೌರವ ಕೊಡ್ಲಿ ಅಂತ ನೀವು ಅಂದ್ಕೋತಿರ್ತೀರ ಅದೇ ದೇಹ ಅದೇ ಮನಸ್ಸಿಗೆ ನೀವು ಗೌರವ ಕೊಡ್ತಿರಲ್ಲ ನೀವ್ ಅದಕ್ಕೆ ವ್ಯಾಲ್ಯೂ ಮಾಡ್ತಾ ಇರಲ್ಲ ಯು ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ನಂದದು ಅಂತ ಹೆಂಗ್ ಬೇಕಾದ್ರೂ ಮಾಡ್ಬೋದು ಅಲ್ಲ ನೀವು ನಿಮ್ಮ ಮನಸ್ಸು ನಿಮ್ಮತ್ತೆ ನಿಮ್ಮ ದೇಹಕ್ಕೆ ಸರ್ವಾಧಿಕಾರಿ ಅಲ್ಲ ಆತ್ಮ ಮಾತ್ರ ನಿಮ್ಮದು ಬಟ್ ಆ ಆತ್ಮ ಅನ್ನೋದು ಏನಂತ ಅರ್ಥ ಆಗೋದ್ರೊಳಗೆ ಈ ಜನ್ಮ ಮುಗ್ದೋಗತ್ತೆ ಅಲ್ವಾ ಆತ್ಮ ಮಾತ್ರ ನಮ್ದು ಒಳಗಡೆಯಿಂದ ನನ್ನ ಒಂದು ನಾನು ನನ್ನ ಆತ್ಮ ಅಂತ ಹೇಳೋದು ಈಗ ನೋಡಿ ನಾವು ನಾನು ಅಂತ ಹೇಳೋದು ಈ ಕೈಗೋ ಕಾಲಿಗೋ ಮುಖಕ್ಕೋ ಅಥವಾ ಇಡೀ ದೇಹ ಸೇರಿದ್ರು ನಾನು ಆಗಲ್ಲ ಅಲ್ವಾ ಈಗ ದೇಹದಿಂದ ಯಾವಾಗ ಆತ್ಮ ಬಿಟ್ಟು ಹೋಗ್ಬಿಡತ್ತೆ ಅವಾಗ ನೀವೇ ಹೇಳ್ತೀರಾ ಅದೇ ದೇಹವನ್ನು ತಗೊಂಡೋಗಿ ಮಣ್ಣಲ್ಲಿ ಹಾಕ್ತೀರಾ ಬೆಂಕಿಲ್ ಸುಡ್ತೀರಾ ಯಾಕೆ ಯಾಕಂದ್ರೆ ಅದ್ ನಾನಲ್ಲ ಅಂತ ಆತ್ಮವೇ ಅದನ್ನ ಬಿಟ್ಟು ಹೋದ್ಮೇಲೆ ಅದಕ್ಕೆ ಯಾವ ಬೆಲೆನೂ ಇಲ್ಲ ಅದು ಅಲ್ಲ ಅಯ್ಯೋ ಇಲ್ಲಿ ಇದ್ದಿದ್ದ ಈ ದೇಹದಲ್ಲಿ ಇದ್ದಿದ್ದ ಈಗ ಬಿಟ್ಟೋಗ್ಬಿಟ್ಟ ಅಂತ ಹತ್ ಬಿಟ್ಟು ಹಾಕೋದು ಅಥವಾ ಇದು ಹೂತ್ ಹಾಕೋದೋ ಏನೋ ಅಂತ ಒಂದು ಮಾಡ್ಬಿಡ್ತೀರಾ ಯಾಕಂತ ಇದು ಪಂಚಭೂತಗಳ ಒಂದು ಕಾಂಬಿನೇಷನ್ ಅಷ್ಟೇ ದೇಹ ಅನ್ನೋದು ಪೃಥ್ವಿ ವಾಯು ಆಕಾಶ ಈ ಪಂಚಮಹಾಭೂತಗಳು ಸೇರಿ ಆಗಿರವಂತ ಒಂದು ಅಹ್ ಏನ್ ಹೇಳೋದು ಒಂದು ಅದ್ರದ್ದು ಹೀಪ್ ಅದು ಅಷ್ಟೇ ಒಂದು ಗುಂಪು ಎಲ್ಲ ಈ ಪಂಚಮಹಾಭೂತಗಳು ಒಂದಿಷ್ಟು ಪ್ರಪೋರ್ಷನ್ ಅಲ್ಲಿ ಸೇರಿ ಕೆಲವರಿಗೆ ಪೃಥ್ವಿ ಪ್ರಿಡಾಮಿನೆಂಟ್ ಇರುತ್ತೆ ಕೆಲವರಲ್ಲಿ ಅಪ್ ಪ್ರಿಡಾಮಿನೆಂಟ್ ಇರುತ್ತೆ ಕೆಲವರಲ್ಲಿ ಅಗ್ನಿ ಪ್ರಿಡಾಮಿನೆಂಟ್ ಇರುತ್ತೆ ಸೊ ಈ ಐದು ಮಹಾಭೂತಗಳು ಸೇರಿ ಆಗಿರೋ ಅಂತ ಒಂದು ಗೂಡು ಇದು ಅಷ್ಟೇ ಬಟ್ ನೀವು ಅಂತ ಹೇಳೋದು ನಿಮ್ಮ ಆತ್ಮ ಮಾತ್ರ ಹಾಗಾಗಿ ಯೋಗ ಪ್ರಾಕ್ಟೀಸ್ ಮಾಡೋದು ಅಂದಾಗ ನೋಡಿ ನೆನ್ಪಿಟ್ಕೊಳ್ಳಿ ಇಫ್ ಯು ಆರ್ ಸೇಯಿಂಗ್ ದಟ್ ನಾನು ದಿನ ಒನ್ ಅವರ್ ಯೋಗ ಮಾಡ್ತೀನಿ ಎರಡು ಅವರ್ ಯೋಗ ಮಾಡ್ತೀನಿ ಅಂತಂದ್ರೆ ಇವತ್ತಿನ ನಂತರ ನೀವು ಹೇಳ್ಬೇಡಿ ಯೋಗ ಮಾಡೋದು ಅಂದ್ರೆ ಇಟ್ಸ್ ಅ ಲೈಫ್ ಸ್ಟೈಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒನ್ಸ್ ಯು ಆರ್ ಇಂಟು ದ ಪಾತ್ ಆಫ್ ಯೋಗ ಐ ಕೆನಾಟ್ ಸೇ ದಟ್ ನಾನು ಒನ್ ಅವರ್ ಟೂ ಅವರ್ ಯೋಗ ಮಾಡ್ತೀನಿ ಆಮೇಲೆ ಇರ್ತೀನಿ ಇಲ್ಲ ನೀವು ಅಹಿಂಸಾ ಪಾಲನೆ ಮಾಡ್ತಿದ್ದೀರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಟ್ ಇಸ್ ದಟ್ ಮೀನ್ಸ್ ಯು ಆರ್ ಡೂಯಿಂಗ್ ಯೋಗ ಕಾಯ ವಾಚ ಮನಸ್ಸ ನೀವು ಬೇರೆಯವರಿಗೆ ನಿಮ್ಗೆ ನಿಮ್ಮ ಮನಸ್ಸಿಗೆ ನೋ ಕೊಟ್ಕೊಳ್ತಾ ಇಲ್ಲ ಅಂತಂದ್ರೆ ದಟ್ ಈಸ್ ಯೋಗ ಸಾಧನ ದಟ್ ಈಸ್ ಯೋಗ ಸುಮ್ನೆ ಮ್ಯಾಟ್ ಇಟ್ ಕುಡ್ ಬಿ ಪಾಸಿಬಲ್ ದಟ್ ಯು ಆರ್ ಡೂಯಿಂಗ್ ಲೈಕ್ ಒಂದು ಎರಡು ಗಂಟೆಗಳು ನೀವು ಮ್ಯಾಟ್ ಮೇಲೆ ಬಿದ್ದು ಒಳ್ಳಾಡಿ ಎಲ್ಲಾ ಪೊಸಿಷನ್ ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಸುಪೈನ್ ಫ್ರೋನ್ ಎಲ್ಲಾ ಮಾಡಿ ಮುಗಿಸ್ತಿದ್ದೀರಾ ಬಟ್ ಇನ್ಸೈಡ್ ಅಹಿಂಸ ಇಲ್ಲ ಸತ್ಯ ಇಲ್ಲ ಯಾವುದೂ ಇಲ್ಲ ಯಮ ನಿಯಮ ಏನು ಪ್ರಾಕ್ಟೀಸ್ ಇಲ್ಲ ಅಂತ ಅಂದ್ರೆ ದಟ್ ಇಸ್ ನಾಟ್ ಯೋಗ ಬಿಕಾಸ್ ಒಂದನೇ ಮೆಟ್ಲು ಎರಡನೇ ಮೆಟ್ಲು ಇಲ್ದೆ ನೀವು ಹೆಂಗ್ ಮೂರನೇ ಮೆಟ್ಲಿಗೆ ಜಂಪ್ ಮಾಡಕ್ ಸಾಧ್ಯ ಆಯ್ತು ಹಂಗೆ ಜಂಪ್ ಮಾಡ್ತಾ ಹೋಗ್ತೀರಾ ಅಂತಂದ್ರೂ ಎಷ್ಟು ಮುಂದೆ ಹೋಗಕ್ ಸಾಧ್ಯ ಅಲ್ವಾ ಈ ಜೀವನದಲ್ಲೂ ನೀವು ನೋಡಿರ್ಬೋದು ಎಲ್ಲ ನೀವು ಬಂದಿರೋದು ಇವತ್ ನೀವು ಎಲ್ಲೆಲ್ಲಿ ಇದ್ದೀರೋ ಆ ಸ್ಥಾನಕ್ಕೆ ಬಂದಿರೋದು ಒಂದೇ ಸತಿ ಹಾರಿ ಬಂದಿಲ್ಲ ಅಲ್ವಾ ಸ್ಟ್ರೈಟ್ ಅವೇ ಫ್ರಮ್ ವೇರ್ ಟು ಟುಡೇ ಅಂತ ಒಂದೇ ಸತಿ ಹಾರಿ ಬಂದಿದ್ದೀರಾ ಇಲ್ಲ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಒಂದೊಂದು ಒಂದೊಂದು ಹೆಜ್ಜೆ ಇಡುವಾಗ್ಲೂ ಎಷ್ಟೊಂದು ಹರ್ಡಲ್ಸ್ಗಳು ಎಷ್ಟೊಂದು ತೊಂದರೆಗಳು ಎಲ್ಲವನ್ನ ದಾಟಿ 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 ಒಂದೊಂದೇ ಹೆಜ್ಜೆ ದಾಟಿ ನೀವು ಇವತ್ತಿರೋ ಜಾಗಕ್ಕೆ ಬಂದಿರೋ ಅಂತದಲ್ವಾ ನೀವು ನಿಮ್ಮ ಜೀವನದಲ್ಲಿ ಎಲ್ಲೇ ಇದ್ದೀರಾ ಇವತ್ತು ಆ ಸ್ಟೇಜಿಗೆ ಬರೋದಕ್ಕೆ ತುಂಬಾ ಹರ್ಡಲ್ಸ್ ಆಗಿದೆ ತುಂಬಾ ನೀವು ಸ್ಟೇಜಸ್ ಅನ್ನ ಕ್ರಾಸ್ ಮಾಡಿ ಬಂದಿದ್ದೀರಾ ಹಾಗೇನೆ ಅಷ್ಟಾಂಗ ಯೋಗವನ್ನು ನಾವು ಒಂದೊಂದೇ ಮೆಟ್ಲಾಗಿ ದಾಟ್ತಾ ಹೋಗ್ಬೇಕು ಫ್ರೀ ಅಮದ್ ಇದ್ರ ಬಗ್ಗೆ ಹೇಳಿರೋ ಈ ವಿಡಿಯೋಸ್ ಇದಾವೆ ಇವತ್ತು ಫ್ರೀ ಟೈಮ್ ಇದ್ದಾಗ ದಯವಿಟ್ಟು ನಾನು ಯಮದ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಯಾಕಂದ್ರೆ ಈಗ ನೋಡಿ ಬರೀ ನಾನು ಅಹಿಂಸೆ ಹೇಳಕ್ಕೆ ಈಗ ಇಷ್ಟೊತ್ತಾಯ್ತು ಇನ್ ಬಂದ್ ನಿಮ್ಮನ್ನ ಚಿಕಿತ್ಸೆ ಕರ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಆಯ್ತಾ ಅಹಿಂಸೆ ಹೇಳಕ್ಕೆ ಇಷ್ಟೊತ್ತಾಯ್ತು ಅಹಿಂಸೆ ಸತ್ಯ ಆಸ್ತೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ ಯೋಗ ಸೆಷನ್ಸ್ ಇದೆ ವಿಡಿಯೋಸ್ ಇದಾವೆ ಹಾ ಇವತ್ ಫ್ರೀ ಇದ್ದಾಗ ಎಲ್ಲರೂ ಒಮ್ಮೆ ನೋಡ್ಬೇಕು ಯಾಕಂತಂದ್ರೆ ಅದೆಲ್ಲ ನಾವು ಅಳವಡಿಸಿಕೊಳ್ಬೇಕು ಅಂತ ಎಲ್ಲಿಯ ತನಕ ಇದನ್ನೆಲ್ಲ ನಾವ್ ಅಳವಡಿಸ್ಕೊಳಲ್ಲ ಅಲ್ಲಿ ತನಕ ನಮ್ಮ ಈ ಪೇನ್ ಅನ್ನ ಒಂದು ಸ್ಟೇಟ್ ಆಫ್ ಮೈಂಡ್ ಏನಿದೆ ಅದನ್ನ ನಾವು ರಿಲೀಸ್ ಮಾಡಕ್ ಆಗಲ್ಲ ನಾವ್ ಅನ್ಕೊಂಡಿರ್ತೀವಿ ನಮ್ಗೊಂದಿಷ್ಟು ಇದೆ ಹೇಳ್ತೀವಲ್ಲ ಪೂರ್ವಾಗ್ರಹ ಪೀಡಿತರು ಅಂತ ಸೊ ನಾವ್ ಮೊದಲೇ ಡಿಸೈಡ್ ಮಾಡ್ಬಿಟ್ಟಿರ್ತೀವಿ ನನಗೆ ಹಿಂಗೆ ನನಗೆ ನೋವಾಗತ್ತೆ ಅಥವಾ ಇವನ್ ಒಳ್ಳೆಯವನು ಇವನ್ ಕೆಟ್ಟವ್ನು ಇವಳು ಹೀಗೆ ಅವಳು ಹಾಗೆ ಈ ನಿಜವಾಗಿ ಹೇಳ್ಬೇಕಂತಂದ್ರೆ ನಿಮಗೆ ನೀವು ನೋಡ್ಕೊಳ್ಳಿ ನಿಮ್ಮನ್ನೇ ನೀವ್ ಇವತ್ತಿನ ತನಕ ಅರ್ಥ ಮಾಡ್ಕೊಳಕ್ ಆಗಿದ್ಯಾ ಎಷ್ಟೋ ಸಿಚುವೇಶನ್ಸ್ ಅಲ್ಲಿ ನೀವು ಬಿಹೇವ್ ಮಾಡಿರವೇ ನಿಮ್ಗೆ ಅನ್ಸಲ್ವಾ ಆಮೇಲೆ ಚ ನಾನು ಯಾಕೆ ಹಂಗ್ ಬಿಹೇವ್ ಮಾಡಿದೆ ಅಥವಾ ನಾನ್ ಹಿಂಗ್ ಹೇಳ್ಬಾರ್ದಿತ್ತು ಇನ್ನು ಹಿಂಗ್ ಹೇಳ್ಬೇಕಿತ್ತು ಹಂಗ್ ಹೇಳ್ಬೇಕಿತ್ತು ಅಂತ ನಿಮ್ಗೆಲ್ಲ ಅನ್ಸೆ ಅನ್ಸಿರತ್ತ ಅಲ್ವಾ ಹಾಗೆ ಅನ್ಸಿದೆ ಅಂದ್ರೆ ಅದ್ರ ಅರ್ಥ ಏನು ನೀವು ಹೇಗೆ ನಿಮ್ಮ ಬಿಹೇವಿಯರ್ ಹೇಗೆ ಯಾವ ಸಿಚುವೇಶನ್ ಅಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಕಂಟ್ರೋಲಲ್ಲೇ ಇಲ್ಲ ಅಂತ ಇತ್ತು ಅಲ್ವಾ ಅಂದ್ಮೇಲೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಸಮನ್ ಎಲ್ಸ್ ಅಥವಾ ನೀವ್ ಇಲ್ಲ ಇವಳು ಹಿಂಗೇನೆ ಇವ್ನ್ ಹೀಗೇನೆ ಅಂತ ಡಿಸೈಡ್ ಮಾಡೋದಕ್ ಹೆಂಗ್ ಸಾಧ್ಯ ಆ ಸಿಚುವೇಶನ್ ಗೆ ಆ ಸನ್ನಿವೇಶಕ್ಕೆ ಅವರು ಬದ್ಲಾಗ್ಬೋದಲ್ವಾ ಈಗ ನಾನ್ ಬದ್ಲಾಗ್ತೀನಿ ಅಂದಾಗ ಅವರು ಬದ್ಲಾಗ್ದೆ ಇರಕ್ ಸಾಧ್ಯನಾ ನಾವಿಲ್ಲ ನಾವು ನಾವ್ ಒಂದಿಷ್ಟು ಎಸಮ್ಷನ್ಸ್ ಇವ್ನ ನನಗ್ ಮೋಸ ಮಾಡ್ತಾನಂದ್ರೆ ಮೋಸ ಮಾಡ್ತಾನಂತಾನೆ ತಲೆಯಲ್ಲಿ ಅದೇ ನಂದ್ ಎಸಮ್ಷನ್ ಫಿಕ್ಸ್ ಮತ್ತದು ಯಾರೇನ್ ಬೇಕಾದ್ರೆ ಹೇಳಿ ಅವಾಗ ಏನಾಗತ್ತೆ ಅವನು ಮೋಸ ಮಾಡ್ಲಿ ಬಿಡ್ಲಿ ನೀವು ಮೋಸ ಹೋಗೇ ಹೋಗಿರ್ತೀರಾ ಅವನ್ ಮಾಡ್ತಾನೋ ಬಿಡ್ತಾನೋ ನೀವಂತೂ ಮೋಸ ಹೋಗೇ ಹೋಗಿರ್ತೀರಾ ಬಿಕಾಸ್ ಆಫ್ ಯುವರ್ ಮೆಂಟಾಲಿಟಿ ಆಯ್ತಾ ಹಾಗಾಗಿ ನಮ್ಮ ಮೆಂಟಾಲಿಟಿ ನಮ್ಮ ಮನೋಶುದ್ಧಿ ಆಗದ ಹೊರತು ನಿಮಗೆ ಸುತ್ತಮುತ್ತಲಿದ್ದವ್ರು ಯಾರು ಸರಿ ಹೋಗಲ್ಲ ಅದೇವ್ರೆ ಬಂದ್ ನಿಂತರು ನೀವು ಅವರಲ್ಲೂ ತಪ್ಪನ್ನು ಹುಡುಕ್ತೀರಾ ಬಿಕಾಸ್ ಯುವರ್ ಮೆಂಟಾಲಿಟಿ ಅದು ಅಂತ ಇಟ್ಸ್ ನಾಟ್ ಡಿಪೆಂಡ್ ನೋಡಿ ಈಗ ನಿಮಗೊಬ್ಬ ವ್ಯಕ್ತಿ ಅಡ್ಡಿಲ್ಲ ಅಂತಂದ್ರೆ ಈಗ ನಾವು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮಕ್ಕಳನ್ನ ತಗೊಂಡದು ನನ್ನ ಮಗು ನನಗೆ ಪ್ರೀತಿ ಅಂತ ಆದಾಗ ಅವ್ನ ಏನೇ ತಪ್ಪು ಮಾಡಿದ್ರು ಐ ಹ್ಯಾವ್ ಅ ಜಸ್ಟಿಫಿಕೇಶನ್ ಫಾರ್ ದಟ್ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ ಮಾಡಿ ಆಗ್ಬಿಟ್ಟಿದೆ ನನ್ನದೇ ಒಂದು ಅಂಗ ನಾನು ನಾನೇ ಇವನು ಅನ್ನೋ ರೇಂಜಿಗೆ ನಾವು ಎಕ್ಸೆಪ್ಟ್ ಮಾಡಿ ಆಗ್ಬಿಟ್ಟಿರತ್ತೆ ಸೊ ಅವ್ನು ಎಷ್ಟೇ ಮಾಡಿದ್ರು ಏನೇ ಮಾಡ್ರು ಬೈದ್ರು ಅಲ್ಟಿಮೇಟ್ ಈಗ ನೀವು ಬೈತಿದೀರ ಅಂದ್ಕೊಳ್ಳೋಣ ನೆಕ್ಸ್ಟ್ ಮೂಮೆಂಟ್ ನಾನ್ ಬಂದವ್ರಿಗೆ ಏನೋ ಬೇರೆ ವಿಷಯಕ್ಕೆ ಜಗಳ ಮಾಡಿದ್ರೆ ನೀವ್ ಯಾರ್ ಪರ ನಿಲ್ತೀರಾ ನನ್ ಪರವಾಗಿ ನಿಮ್ ಮಗನ್ ಪರವಾಗಿ ನಿಮ್ ಮಗನ್ ಪರವಾಗಿ ಡೆಫಿನೆಟ್ಲಿ ಯಾಕೆ ಅಂತಂದ್ರೆ ನಾವು ಎಕ್ಸೆಪ್ಟ್ ಮಾಡಿ ಆಗಿರತ್ತೆ ಇದು ನನ್ನದು ಇವ್ ನನ್ನ ಮಗ ಹಾಗೇನೆ ನಾವು ಒಂದು ಮೆಂಟಲಿ ನಮ್ಗೆ ಇವ್ರು ಓಕೆ ಅಂತ ಆಗ್ಬಿಟ್ರೆ ಅವ್ರು ಏನ್ ಮಾಡಿದ್ರು ನಮ್ಗೆ ಓಕೆ ಇವ್ರು ನಮಗ್ ಬೇಡ ಅಂತ ಆಗ್ಬಿಟ್ರೆ ಅವ್ರು ಏನ್ ತಿಪ್ಪರ್ಲಾಗ ಹಾಕಿದ್ರು ಅವ್ರು ಬೇಡ ಅಷ್ಟೇ ಅವ್ರು ಏನ್ ಮಾಡ್ರು ಅದ್ರಿಂದ ತೊಂದ್ರೆನೆ ಆಗತ್ತೆ ಸೊ ನೆನ್ಪಿಟ್ಕೊಳ್ಳಿ ನಿಮ್ಗೆ ಏನಾದ್ರು ಈ ತರ ಆಗ್ತಿದೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಮೆಂಟಾಲಿಟಿ ಯು ಯು ಶುಡ್ ನಾಟ್ ವರ್ಕ್ ಆನ್ ಚೇಂಜಿಂಗ್ ದೆಮ್ ಅಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ನೀವು ಯಾರನ್ನು ಚೇಂಜ್ ಮಾಡಕ್ಕಾಗಲ್ಲ ಈ ಜನ್ಮದಲ್ಲಿ ಅದಂತೂ ಸಾಧ್ಯವೇ ಇಲ್ಲ ಗೊತ್ತಾಯ್ತಾ ನಾವು ನಾನ್ ನಿಮ್ಮನ್ ಚೇಂಜ್ ಮಾಡ್ಬೇಕು ನಿಮ್ಮನ್ ಚೇಂಜ್ ಮಾಡ್ಬೇಕು ನಿಮ್ಮನ್ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ಅದರಷ್ಟು ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಯಾರು ಯಾರನ್ನು ಬದ್ಲ ಮಾಡಕ್ ಆಗಲ್ಲ ಬಿಕಾಸ್ ಎಲ್ಲರಿಗೆ ಅವರದ್ದೇ ಆದ ಓನ್ ಕ್ಯಾರೆಕ್ಟ್ರಿಕ್ ಫೀಚರ್ಸ್ ಇರತ್ತೆ ಅವರದ್ದೇ ಆದ ಒಂದು ಓನ್ ಥಾಟ್ ಪ್ರೊಸೆಸ್ ಇರತ್ತೆ ಯಾರು ಬೇರೆಯವ್ರನ್ನ ಚೇಂಜ್ ಮಾಡೋಕ್ ಆಗಲ್ಲ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್ ನಿಮ್ಮ ಮೆಂಟಾಲಿಟಿಯನ್ನ ಬದಲು ಮಾಡ್ಕೋಬೇಕು ನಿಮ್ಮ ಒಂದು ಎಸಮ್ಷನ್ಸ್ ಗಳನ್ನ ಪಕ್ಕಕ್ಕಿಡ್ಬೇಕು ಯಾವುದೇ ಹೊಸ ಸಿಚುವೇಶನ್ ಬಂದಾಗ ಪ್ರತಿ ಈ ಮಗು ನೋಡಿ ಎಷ್ಟು ಖುಷಿ ಪಡತ್ತೆ ಮಗುವಿಗೆ ಆಂಗ್ಸೈಟಿ ಆಗಲ್ಲ ಪ್ಯಾನಿಕ್ ಅಟ್ಯಾಕ್ಸ್ ಗಳು ಬರಲ್ಲ ಯಾಕೆ ಯಾಕಂದ್ರೆ ಇಟ್ ಲೀವ್ಸ್ ಇನ್ ದ ಪ್ರೆಸೆಂಟ್ ಅಂತ ಹೋಗಿ ಇವತ್ತಿನಲ್ಲಿ ಎಷ್ಟೇ ನಿನ್ನೆ ಹೊಡೆದಿರ್ಲಿ ಬಡ್ದಿರ್ಲಿ ಏನೇ ಮಾಡಿರ್ಲಿ ಅಮ್ಮ ಅಂತ ಹಗ್ ಮಾಡುವಾಗತ್ತೆ ಯೋ ಇವಳಂಗೆ ಹೊಡೆದವಳು ಬಡದವಳು ಅದೆಲ್ಲ ಸ್ವಲ್ಪ ದೊಡ್ಡವನಾದ್ಮೇಲೆ ಬರುತ್ತೆ ಬಟ್ ಮಗು ಅಂತಿದ್ದಾಗ ಆ ಮುಗ್ಧತೆ ಇದ್ದಾಗ ಇನ್ನೋಸೆನ್ಸ್ ಇದ್ದಾಗ ದೇ ಲಿವ್ ಇನ್ ದ ಮೊಮೆಂಟ್ ಈ ಮೊಮೆಂಟ್ ಅಲ್ಲಿ ನೀವು ಪ್ರೀತಿ ಕೊಡ್ತೀರಾ ನಿಮ್ಮತ್ರ ಹತ್ರ ಬರುತ್ತೆ ನೀವು ನಾಳೆ ಬೈಯಕ್ ಮಾಡ್ತಾರೆ ನಿಮ್ ಪಕ್ಕಕ್ಕೆ ಹೋಗುತ್ತೆ ಅಷ್ಟೇ ಅದೇನಂತಂದ್ರೆ ಆ ನಿಮಿಷದಲ್ಲಿ ಯಾರು ಏನು ಕೊಡ್ತಾರೆ ಹೇಗೆ ಇದೆ ಅಷ್ಟೇ ಅದ್ ಹಿಂದಿಂದು ಯೋಚನೆ ಮಾಡಲ್ಲ ಮುಂದಿಂದ ಯೋಚನೆ ಮಾಡಲ್ಲ ನಾವು ಹಾಗೆ ಆಗ್ಬೇಕು ಮಕ್ಕಳು ಹಾಗೆ ಆಗ್ಬೇಕು ಆ ಒಂದು ಪ್ರೆಸೆಂಟ್ ಅಲ್ಲಿ ನಿನ್ನೆ ಏನಾದ್ರೂ ಆಗಿರ್ಬೋದು ಇವತ್ ನಾನು ಫ್ರೆಶ್ ಮೂಡಿಂದ ಫ್ರೆಶ್ ಮನ್ಸಿಂದ ಹೋಗ್ತಿದ್ದೀನಿ ಇವತ್ ನಾನು ನಿಮ್ಮ ಹತ್ರ ಮಾತಾಡುವಾಗ ಮತ್ತೆ ಹೊಸದಾಗಿ ಮಾತಾಡೋದು ಆಸ್ ಇಫ್ ನಾನ್ ನಿಮ್ಮನ್ನ ಇಷ್ಟ ದಿನ ನೋಡೇ ಇಲ್ಲ ಇವತ್ತೇ ನಿಮ್ಮನ್ನ ನೋಡ್ತಾ ಇರೋದು ಆ ಪೂರ್ವಾಗ್ರಹ ಇಟ್ಕೊಳ್ಳೇಬಾರ್ದು ತಲೆಯಲ್ಲಿ ಅದ್ ಇಟ್ಕೊಂಡಾಗ ಲಾಸ್ ಯಾರಿಗೆ ನಿಮ್ಗಲ್ಲ ನನಗೆ ನಿಮ್ ಬಗ್ಗೆ ಒಂದಿಷ್ಟು ಪೂರ್ವಾಗ್ರಹ ಇಟ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಅಥವಾ ನಿಮ್ ಜೊತೆ ನಾನು ವ್ಯವಹಾರ ಮಾಡಿದ್ರೆ ಲಾಸ್ ಆಗದ ಯಾರಿಗೆ ನನಗೆ ಅವ್ರಿಗೇನಿಲ್ಲ ಸಿ ಈಗ ಅವರು ನಾನು ಅವ್ರು ಎಷ್ಟೇ ಸ್ಟುಪಿಡ್ ಅಂತ ಅನ್ಕೋಬಹುದು ಅವರು ಅಥವಾ ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಕೋಬಹುದು ಏನೇ ಅಂದ್ಕೊಂಡ್ರು ವಾಸ್ತವ ಏನಿದೆ ಅದೇ ಇರತ್ತೆ ಅಲ್ವಾ ಅವರು ಸ್ಟುಪಿಡ್ ಆದ್ರೂ ಆಗಿರ್ಲಿ ಇಂಟೆಲಿಜೆಂಟ್ ಆದ್ರೂ ಆಗಲಿ ತುಂಬಾ ಒಳ್ಳೆಯವರಾಗಿರ್ಲಿ ತುಂಬಾ ಕೆಟ್ಟವರಾಗ್ಲಿ ಅವರ ವಾಸ್ತವತೆ ಅಂತೂ ಬದ್ಲಾಗಲ್ಲ ನಾನೇನೇ ಅಂದ್ಕೊಂಡ್ರು ಬಟ್ ನನ್ನ ಪರ್ಸೆಪ್ಷನ್ ನಿಂದಾಗಿ ಏನಾಗತ್ತೆ ನನಗೆ ಸಿಗುವಂತಹ ಮೌಲ್ಯಗಳಲ್ಲಿ ವೇರಿಯೇಷನ್ಸ್ ಆಗುತ್ತೆ ಯಾಕಂದ್ರೆ ಅವನು ಸ್ಟುಪಿಡ್ 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 ಅಂದ್ಕೊಂಡೆ ನಾನು ಅವನ ಜೊತೆ ವ್ಯವಹಾರ ಮಾಡಿದ್ರೆ ನನಗೆ ಸಿಗೋದು ಸ್ಟುಪಿಡಿಟಿ ಮಾತ್ರ ನನಗೆ ಅವರಿಂದ ಇನ್ನೇನು ನಾನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ಅವ್ರು ತುಂಬಾ ದೊಡ್ಡ ಜನ ಅಂತ ಅಂದ್ಕೊಂಡು ನಾನು ವ್ಯವಹಾರ ಮಾಡಿದ್ರೆ ಅದರಿಂದ ಎಲ್ಲ ದೊಡ್ಡ ಗುಣಗಳೇ ಸಿಗತ್ತೆ ಒಳ್ಳೆಯದೇ ಸಿಗತ್ತೆ ಹಾಗಾಗಿ ಈ ಒಂದು ಥಾಟ್ ಪ್ರೊಸೆಸ್ ಕ್ಲೆನ್ಸಿಂಗ್ ಇದೆಯಲ್ಲ ಇದು ಕೂಡ ಯೋಗ ನಾವೆಲ್ಲ ಫಿಸಿಕಲಿ ತುಂಬಾ ಮಾಡ್ತಿದೀವಿ ನಿಮ್ಗೆ ಎಲ್ಲಿ ಓಪನ್ ಮಾಡಿದ್ರೆ ಸಾವಿರಾರು ಆಸನಗಳು ಸಿಗತ್ತೆ ಗೈಡ್ ಗಳು ಸಿಗತ್ತೆ ಬಟ್ ಈ ಮನಸ್ಸು ಸರಿ ತನಕ ನೀವು ಏನೇ ನಿಮ್ಗೆ ಎಷ್ಟೇ ಆಸನ ಮಾಡಿದ್ರು ಎಷ್ಟೇ ಚಿಕಿತ್ಸೆ ತಗೊಂಡ್ರು ನಿಮ್ಗೆ ಹುಷಾರ್ ಆಗಲ್ಲ ಮನ್ಸ ಮೇಲೆ ವರ್ಕ್ ಮಾಡ್ಬೇಕು ಇವತ್ತೇ ಈಗ ನೋಡಿ ಈಗ ಎಕ್ಸಾಂಪಲ್ ಈಗ ಇಲ್ಲಿ ಕೂತಿದ್ದೀರಾ ಪೇನ್ ಇದೆ ಪದ್ಮಶ್ರೀ ಕೊಡ್ತೀವಿ ಅಂತ ಈಗ ಕರ್ದ್ಬಿಟ್ರೆ ಹೋಗಲ್ವಾ ಪೇನ್ ಎಲ್ಲಿ ಇರತ್ತ ಅವಾಗ ಎಲ್ಲೋ ಆಗತ್ತೆ ಎಸಿಡಿಟಿ ಅಯ್ಯೋ ನಂಗ್ ಟೈಮ್ ಟು ಟೈಮ್ ತಿಂದಿದ್ರೆ ಆಗದೆ ಇಲ್ಲ ಅಂತ ಕುಣಿತಿರ್ತಾರೆ ಮನೇಲಾದ್ರೆ ಹೆಂಡತಿ ಮಾಡ್ಕೊಡಕ್ ಎರಡು ನಿಮಿಷ ಲೇಟ್ ಆದ್ರೆ ತಕ್ಕ 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 ಕುಣಿತಿರ್ತಾರೆ ನಿಂಗ್ ಗೊತ್ತಿಲ್ವಾ ನಮ್ ಮೊದ್ಲೇ ಎಸಿಡಿಟಿ ಅಂತ ಮತ್ತೆ ಹೆಂಗ್ ನೋಡು ಹೋಮ ಒಂದು ಕಿರ್ಚಾಡ್ತಿರ್ತಾರೆ ಹಾ ಶುಗರ್ ಪೇಷೆಂಟು ಎಸಿಡಿಟಿ ಪೇಶೆಂಟ್ ಎಲ್ಲಾ ಇರುತ್ತೆ ಅದೇ ಅವರಿಗೆ ಒಂದ್ ನಾಳೆ ಪದ್ಮಶ್ರೀ ಕೊಡ್ಲಿ ರಾಷ್ಟ್ರಪತಿ ಭವನಕ್ಕೆ ಕರೀತಿದ್ದಾರೆ ಬರ್ಬೇಕಂತ ಕರೀಲಿ ಏನಾಗತ್ತೆ ನಮ್ಮ ಆ ಒಂದು ಉತ್ಸುಕತೆ ನಮ್ಮ ಆ ಒಂದು ಎಕ್ಸೈಟ್ಮೆಂಟ್ ಅನ್ನೋದೇನಿದೆ ನಿಮ್ಮ ಮನಸ್ಸು ನೋಡಿ ಮನಸ್ಸು ಅನ್ನೋದಕ್ಕೆ ಇದೆಲ್ಲ ನಾನು ಎಕ್ಸಾಂಪಲ್ ಕೊಡ್ತಿರೋದು ನಿಮ್ಮ ಮನಸ್ಸಲ್ಲೇ ಇರೋದು ಇವನ್ ಒಳ್ಳೆಯವನು ಇವ್ನ ಕೆಟ್ಟವಳು ಇವಳು ಒಳ್ಳೆಯವನು ಇವಳು ಕೆಟ್ಟವಳು ಇದೆಲ್ಲ ಭಾವನೆ ಇರೋದು ನಿಮ್ಮ ಮನಸ್ಸಲ್ಲಿ ಹೊರಗಡೆಯಿಂದ ಒಳ್ಳೇದು ಕೆಟ್ಟದ್ದು ಅನ್ನೋ ಅಂಶವೇ ಇಲ್ಲ ಹೊರಗಡೆಯಲ್ಲಿ ಯಾವುದು ಒಳ್ಳೇದಲ್ಲ ಯಾವುದು ಕೆಟ್ಟದಲ್ಲ ಈ ನನ್ನ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಈಗ ನಾನು ಬೆಳೆದಂತಹ ಕಳೆಯನ್ನ ತೆಗೆದು ಮಲ್ಚಿಂಗ್ ಮಾಡಿ ನಾನು ಅದನ್ನ ಗೊಬ್ಬರಕ್ಕೆ ಬಳಸ್ತಾ ಇರ್ತೀನಿ ಸೊ ಹಾಗಾಗಿ ಈಗ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವವನಿಗೆ ಕಳೆ ಅನ್ನೋದು ವರದಾನ ನನಗದು ಖುಷಿ ಏಯ್ ತುಂಬಾ ಒಳ್ಳೇದು ಇದು ಅಂತ ನಾನು ಹೇಳ್ತೀನಿ ಹಾಗೆ ಅಂತ ಹೇಳಿ ಆ ಕಳೆ ಏನಾದ್ರೂ ಬೀಗ್ತಾ ಬೀಗ್ತಾ ಎಲ್ಲಾ ಕಡೆ ಬೆಳೆಯಕ್ ಶುರು ಮಾಡಿದಾಗ ಅದೇ ಒಬ್ಬ ರಾಸಾಯನಿಕ ಗೊಬ್ಬರ ಬೆಳೆಸಿ ಮಾಡ್ತಾ ಇದ್ದ ಅವನಿಗೆ ಅಥವಾ ಬೇರೆ ಯಾವ್ದಾದ್ರು ಕಮರ್ಷಿಯಲ್ ಕ್ರಾಪ್ ಬೆಳೆಸ್ತಾ ಇದ್ದವನಿಗೆ ಏನಾಗತ್ತೆ ಅದು ಶತ್ರು ಕಳೆ ಅನ್ನೋದು ವೀಡೇನ್ ಬೆಳೆಯತ್ತೆ ಅದು ಶತ್ರು ಸೊ ಇಲ್ಲಿಗ ಅವನ ಮಟ್ಟಿಗೆ ಅವನು ಸರಿ ನನ್ನ ಮಟ್ಟಿಗೆ ನಾನು ಸರಿ ಸರಿ ತಪ್ಪುಗಳು ಅನ್ನೋದು ಇಲ್ವೇ ಇಲ್ಲ ಔಟ್ಸೈಡ್ ವರ್ಲ್ಡ್ ಅಲ್ಲಿ ಇದು ಸರಿ ಇದು ತಪ್ಪು ಅಂತ ನೀವು ಮಾಡಕ್ ಸಾಧ್ಯವೇ ಇಲ್ಲ ಎಲ್ಲವೂ ಅವರವರ ಸನ್ನಿವೇಶಕ್ಕೆ ತಕ್ಕಂಗೆ ಬದ್ಲಾಗತ್ತೆ ಈ ನನ್ನ ಸಿಚುವೇಶನ್ ಅಲ್ಲಿ ನನಗೆ ಇಲ್ಲಪ್ಪ ಕಳೆ ತುಂಬಾ ಒಳ್ಳೇದು ಅಂತ ನಾನು ವಾದ ಮಾಡ್ತೀನಿ ಅವನ ಸಿಚುವೇಶನ್ ಗೆ ಸನ್ನಿವೇಶಕ್ಕೆ ಇಲ್ಲಪ್ಪ ಈ ಕಳೆಯಿಂದ ಎಷ್ಟು ಲಾಸ್ ಆಗತ್ತೆ ಕೋಟಿ ಗಟ್ಲೆ ನನ್ನ ವ್ಯವಹಾರ ಹಾಳಾಗಕ್ಕೆ ಇದೊಂದು ಕಳೆ ಸಾಕು ಇದು ಖಂಡಿತ ಕೆಟ್ಟದ್ದು ಹೀಗೆ ತಪ್ಪು ಸರಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಇಲ್ವೇ ಇಲ್ಲ ಇಟ್ಸ್ ಆಲ್ ಇನ್ ಯುವರ್ ಸೆಟ್ ನಿಮ್ ಮನಸ್ಸು ಹೆಂಗೆ ಅಂತಂದ್ರೆ ನೀವು ಆಲ್ರೆಡಿ ಮನಸ್ಸನ್ನ ಒಂದಿಷ್ಟು ಪ್ರೋಗ್ರಾಮಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀರಾ ಆ್ಯಂಡ್ ಯು ಎಕ್ಸ್ಪೆಕ್ಟ್ ದಟ್ ಔಟ್ಸೈಡ್ ವರ್ಲ್ಡ್ ಅಲ್ಲಿ ಎಲ್ಲದು ನಿಮ್ಮ ಪ್ರೋಗ್ರಾಮಿಂಗ್ ಅನುಗುಣವಾಗಿ ಆಗ್ಬೇಕು ಅಂತ ದಟ್ ಇಸ್ ದ ಮಿಸ್ಟೇಕ್ ಅಂತ ಯು ನೆವರ್ ಫೀಲ್ ದಟ್ ಓಕೆ ಏನಾದರೂ ಬರಲಿ ಹೇಗಾದ್ರೂ ಬರ್ಲಿ ಐ ಎಕ್ಸೆಪ್ಟ್ ಇಟ್ ಅಂತ ಒಂದು ದಿನನೂ ನೀವು ಓಪನ್ ಅಪ್ ಆಗಿರಲ್ಲ ಹೇಳ್ತೀರಾ ಬಾಯಲ್ಲಿ ಹೇಳ್ತೀರಾ ಅಯ್ಯೋ ನಾನು ಎಲ್ಲದ ಹೊಂದ್ಕೊಂಡು ಹೋಗ್ತೀನಿ ನಾನು ಯಾವತ್ತು ಏನು ಮಾಡಲ್ಲ ಎಲ್ಲರೂ ಹೇಳ್ತೀರಾ ಬಾಯಲ್ಲಿ ಬಟ್ ಆಕ್ಚುಲಿ ನೋ ಬಡಿ ಈಸ್ ರೆಡಿ ಟು ಎಕ್ಸೆಪ್ಟ್ ಹಂಗಾಗಿ ನಿಮಗೆ ವೇದನೆಗಳಾಗ್ತಾ ಇರೋದು ಹಂಗಾಗಿ ನಿಮ್ಗೆ ಸ್ಟ್ರೆಸ್ ಆಗ್ತಾ ಇರೋದು ತೊಂದರೆಗಳಾಗ್ತಾ ಇರೋದು ಯಾಕೆಂದ್ರೆ ಬಾಯಲ್ಲಿ ನಾವೆಲ್ಲ ಹೇಳ್ತೀವಿ ಇಲ್ಲಪ್ಪ ನನಗೆ ಹೆಂಗಾದ್ರೂ ಪರವಾಗಿಲ್ಲ ಡಾಕ್ಟ್ರೆ ನಾನು ಯಾವತ್ತು ನನಗೆ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಏನು ನಾನು ಹೇಳಲ್ಲ ನಾನೇನು ಗಲಾಟೆ ಮಾಡಲ್ಲ ಅಥವಾ ನನ್ನಿಂದ ಯಾರಿಗೂ ತೊಂದರೆ ಕೊಡಲ್ಲ ಅಂತಿರ್ತೀರಾ ಬಟ್ ಒಳಗಿಂದ ಚಿಕ್ಕ ಚಿಕ್ಕ ವಿಷಯ ಚಿಕ್ಕ ಚಿಕ್ಕ ವಿಷಯಕ್ಕೆ ಕುಯ್ಯು 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 ಅಂತ ನೀವೇನ್ ಮಾಡ್ತಿರ್ತೀರ ಯಾವ್ದನ್ನು ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡ್ಕೊಂಡಿರಲ್ಲ ಎಲ್ಲದಕ್ಕೂ ನಿಮ್ಗೊಂದು ಪ್ರಾಬ್ಲಮ್ ಇರುತ್ತೆ ಎಲ್ಲದಕ್ಕೂ ಮನೆಯಲ್ಲಿರ್ಲಿ ವರ್ಕಲ್ಲಿರ್ಲಿ ಹೊರಗಡೆ ಸಮಾಜದಲ್ಲಿ ಸಮಾಜದಲ್ಲಿರ್ಲಿ ಎಲ್ಲದಕ್ಕೂ ಒಂದ್ ಕಿರಿ ಮತ್ ಹೇಳೋದೇನು ನಾನ್ ಯಾವ್ದಕ್ಕೂ ಇದ್ ಮಾಡಲ್ಲ ನಾನ್ ನನ್ನ ಮೇಡಮ್ ನನ್ ತುಂಬಾ ಸಭ್ಯ ಮೇಡಮ್ ಅಥವಾ ನನ್ ತುಂಬಾ ಪಾಪ ನಾನು ಅದಕ್ಕಾಗಿ ಇವರೆಲ್ಲ ನಂಗೆ ತ್ರಾಸ ಕೊಡ್ತಾರೆ ಅಂತ ನೀವ್ ಪಾಪ ಅಲ್ಲ ನಿಮ್ ಮೈಂಡ್ ಅಲ್ಲಿ ಆ ಎಕ್ಸೆಪ್ಟೆನ್ಸ್ ಅನ್ನೋದು ಇನ್ನೂ ಡೆವಲಪ್ ಆಗಿಲ್ಲ ಹಂಗ ಎಲ್ಲರೂ ತೊಂದರೆ ಕೊಟ್ಟಂಗೆ ಅನ್ಸುತ್ತೆ ಯಾವಾಗ ಎಕ್ಸೆಪ್ಟೆನ್ಸ್ ಬಂದ್ಬಿಡತ್ತೆ ಯಾರ್ಯಾರು ನೀವ್ ಹಿಂಗೆ ನಿಮ್ಮನ್ ಹಿಂಗೆ ನಾನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ನನ್ನ ತಲೆಯಲ್ಲಿ ಪ್ರೋಗ್ರಾಮ್ ಆಗಿರೋ ಹಂಗೆ ನೀವ್ ಬಿಹೇವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಂಗೆ ನಿಮ್ಮಿಂದ ತೊಂದ್ರೆನೆ ಸಿಗದು ನೀವ್ ಹಿಂಗೆ ನೀವ್ ಹೆಂಗಿದೀರಾ ನಿಮ್ಮನ್ನ ನಾನ್ ಹಂಗೆ ಎಕ್ಸೆಪ್ಟ್ ಮಾಡೋದ್ ಕಲ್ತ್ ಬಿಟ್ರೆ ನನಗ ಪ್ರಾಬ್ಲಮ್ ಇರಲ್ಲ ಬಿಕಾಸ್ ಹಾ ನೀವ್ ಹೀಗೆ ನೀವ್ ಹಂಗ್ ಮಾತಾಡ್ತೀರಾ ಹೋಗಿತ್ತು ಅಷ್ಟೇ ಇಲ್ಲ ನಾವ್ ಹಂಗಲ್ಲ ನಮ್ದು ಆಲ್ರೆಡಿ ಪ್ರೀ ಪ್ರೋಗ್ರಾಮ್ ಆಗ್ಬಿಟ್ಟಿರತ್ತೆ ನಮ್ದು ಬುದ್ಧಿ ಜಾಸ್ತಿ ಯೂಸ್ ಮಾಡೋದ್ರಿಂದಾನೇ ಪ್ರಾಬ್ಲಮ್ ಯಾವತ್ತೂ ನೆನ್ಪಿಟ್ಕೊಳ್ಳಿ ಬುದ್ಧಿ ಯೂಸ್ ಮಾಡೋದು ಜಾಸ್ತಿ ಆಗಿ ಮನುಷ್ಯಂಗೆ ಪ್ರಾಬ್ಲಮ್ ಆಗ್ತಿರೋದು ಎಲ್ಲದೂ ಕೂಡ ಸೊ ನಮ್ಮ ಪ್ರೋಗ್ರಾಮಿಗೆ ಪ್ರಕಾರ ಎಲ್ಲ ನಡೀತಿರ್ಬೇಕು ಈಗ ನೀವು ನನ್ನನ್ನು ನೋಡಿ ಹೆಂಗೆ ನಿಮ್ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ನನ್ನನ್ನು ನೋಡ್ದಾಗ ನೀವು ಯಾವ ರೀತಿ ಮಾತಾಡ್ಸ್ಬೇಕು ಎಲ್ಲ ನಾವು ಆಲ್ರೆಡಿ ನಮ್ಮ ಮನ್ಸಲ್ಲಿ ಒಂದ್ ಸಿಚುವೇಶನ್ ನಡೆದೋಗ್ಬಿಟ್ಟಿರುತ್ತೆ ಆಮೇಲೆ ಅದು ಆ್ಯಕ್ಚುಲ್ ಆಗಿ ಹಿಂಗಾದಾಗ ನಂಗೆ ಓಹೋ ಇದು ಹಿಂಗಾಯ್ತಲ್ಲ ಅಂತ ಬಟ್ ನಾನು ಅವಾಗ ಹೇಳಲ್ಲ ಅದನ್ನ ಸುಮ್ಮನೆ ಇರ್ತೀನಿ ಆಮೇಲಿಂದ ನೆಕ್ಸ್ಟ್ ಸಿಚುವೇಶನ್ ಇಂದ ನೀವೇನು ಮಾಡಿದ್ರು ನನಗೆ ಪ್ರಾಬ್ಲಮ್ ನೀವ್ ಹಿಂಗೆ ಕೂತ್ರು ನಂಗೆ ಪ್ರಾಬ್ಲಮ್ ನೀವ್ ಹಿಂಗೆ ನಿಂತರು ಪ್ರಾಬ್ಲಮ್ ಕಾರಣ ಏನಿರತ್ತೆ ಮೊದಲಾದ ಪ್ರಿ ಎಸೆಂಪ್ಷನ್ಸ್ ನಾ ಏನೋ ಅನ್ಕೊಂಡಿದ್ದೆ ಆ ಸಿಚುವೇಶನ್ ಅಲ್ಲಿ ನೀವು ಹಂಗ್ ಮಾಡಿರಲ್ಲ ನೀವು ಆತರ ರಿಯಾಕ್ಟ್ ಮಾಡಿರಲ್ಲ ಸೊ ಅದೇನೋ ಒಂಚೂರು ಅನ್ಕಂಫರ್ಟೇಬಲ್ ಅಥವಾ ನಾಟ್ ಮೈ ಟೈಪ್ ಅಥವಾ ಇದು ಹಿಂಗಲ್ಲ ಅಂತ ಅನ್ಸ್ಬಿಟ್ಟಿರತ್ತೆ ಅದೆಲ್ಲ ಮುಗಿದು ಅವರಿಗೂ ನೆನಪಿರಲ್ಲ ಏನ್ ಮಾಡಿರ್ತಾರಂತ ಆದ್ರ ಆಮೇಲಿಂದ ನೀವು ಸಂಜೆ ಏನೋ ರ್ಯಾಂಡಮ್ ಆಗಿ ಸಿಕ್ಕಿದ್ರೆ ಏನೋ ಕ್ಯಾಶುವಲ್ ಮಾತಾಡಿದ್ರೆ ನನಗೆ ಪ್ರಾಬ್ಲಮ್ ಎಲ್ಲರಲ್ಲೂ ಪ್ರಾಬ್ಲಮ್ ಯಾಕೆ ಹೇಳಿ ಇಟ್ಸ್ ಮೈ ಮೆಂಟಾಲಿಟಿ ಅಂತ ನನ್ನ ಮನಸ್ಸಲ್ಲಾಗೋಂತ ಸೊ ಯೋಗ ಅನ್ನೋದು ಆಸನಗಳಿಗೆ ಆಸನೂ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆಸನಗಳಿಗಿಂತ ಜಾಸ್ತಿ ನಾವು ಮನಸ್ಸಿಗೆ ಯೋಗ ಬೇಕು ಈಗ ನಮ್ಮೆಲ್ಲರಿಗೆ ನೋಡಿ ಇವತ್ತಿನ ಜಗತ್ನಲ್ಲಂತೂ ಎಲ್ಲರೂ ಸಫರ್ ಆಗ್ತಿರೋದು ಮನಸ್ಸಿನಿಂದ ಒಪ್ತೀರಾ ಮನಸ್ಸಲ್ಲಿ ಏನೋ ಒಂದು ಹೆವಿನೆಸ್ ಮನಸ್ಸಲ್ಲಿ ಏನೋ ಒಂದು ಸಮಾಧಾನ ಇಲ್ಲ ಮನಸ್ಸಲ್ಲಿ ಏನೋ ಒಂದು ಹಿಂಜರಿಕೆ ಭಯ ಕೋಪ ಅಥವಾ ಅಸಹನೆ ಏನೋ ಕಷ್ಟ ಒಟ್ನಲ್ಲಿ ಮನಸ್ಸಲ್ಲಿ ಇರೋದಲ್ವ ದೇಹದ ಹೆಂಗೋ ನೀವು ಸಹಿಸಿಕೊ ಬಿಡ್ಬೋದು ಇದಕ್ಕೂ ಎಷ್ಟೆಷ್ಟೋ ಪೇನ್ ಆದ ನೀವೆಲ್ಲ ಸಹಿಸ್ಕೊಂಡಿದೀರ ಬಟ್ ಎಲ್ಲರೂ ಸ್ಟ್ರಗಲ್ ಮಾಡ್ತಿರೋದಲ್ಲಿ ಮನಸ್ಸಿಗೆ ಪೆಟ್ಟಾದಾಗ ಮನಸ್ಸಿಗೆ ಧಕ್ಕೆ ಆದಾಗ ಅದನ್ನ ಫೇಸ್ ಮಾಡೋದಕ್ಕೆ ನಾವು ಸಫರ್ ಮಾಡ್ತಾ ಇದೀವಿ ಹಾಗಾಗಿ ಯೋಗ ಆಸನಗಳು ಅನ್ನೋದು ದೇಹಕ್ಕಿಂತ ಜಾಸ್ತಿ ನಮ್ಗೆಲ್ ಬೇಕು ಮನ್ಸಿಗೆ ಬೇಕು ಮನಸ್ಸಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕು ದಯವಿಟ್ಟು ಅದೆಲ್ಲ ವಿಡಿಯೋಸ್ ಅನ್ನ ನೋಡಿ ಎಲ್ಲೆಲ್ಲಿ ಡೌಟ್ಸ್ ಇದೆ ಎಲ್ಲೆಲ್ಲಿ ನಿಮಗೆ ಪ್ರಶ್ನೆಗಳು ಬರುತ್ತೆ ದಯವಿಟ್ಟು ಕೇಳಿ ನನಗೆ ಯಾವುದೇ ನೀವು ಏನೇ ಪ್ರಶ್ನೆ ಕೇಳಿದ್ರು ನಾನ್ ನಿಮ್ಮನ್ನ ಜಡ್ಜ್ ಮಾಡಲ್ಲ ಬಿಕಾಸ್ ಐ ಹಿಯರ್ ಟು ಹೆಲ್ಪ್ ಯು ಅಲ್ವಾ ನನಗೆ ನಿಮಗೆ ಜಜ್ಮೆಂಟ್ ಕೊಟ್ಕೊಂಡು ನನಗೆ ಏನ್ ಆಗ್ಬೇಕಾಗಿಲ್ಲ ಸೊ ಏನೇ ಪ್ರಶ್ನೆಗಳನ್ನ ಕೇಳಿ ಇವನ್ ಇಟ್ ಮೇ ಲುಕ್ ಸಿಲ್ಲಿ ಫಾರ್ ಯು ಯು ಕ್ಯಾನ್ ಆಸ್ಕ್ ನಿಮ್ಗೆ ಏನೇ ನಿಮ್ಗೆ ಅನ್ಸುತ್ತೆ ಒಮ್ಮೆ ಅದನ್ನೆಲ್ಲ ನೋಡಿ ಪ್ರಶ್ನೆಗಳನ್ನ ಕೇಳಿ ನಾಳೆ ಬೇಕಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಥವಾ ಸಂಜೆನೋ ನಾಳೆ ಸಂಜೆನೋ ಒಮ್ಮೆ ಅದ್ರ ಬಗ್ಗೆ ನಾವು ಸೆಷನ್ ಅನ್ನ ತಗೊಳ್ಳೋಣ ಯಾಕಂತಂದ್ರೆ ಇದು ತುಂಬಾ ಮುಖ್ಯವಾಗಿ ಅಂತ ದೇಹಕ್ಕೆ ಚಿಕಿತ್ಸೆ ತಗೋತೀರಾ ಮನೆಗೆ ಹೋಗ್ತೀರಾ ನೋಡಿ ಟೆಂಪ್ರವರಿ ಈ ಡ್ಯೂರಿಂಗ್ ದ ಟ್ರೀಟ್ಮೆಂಟ್ ಕೋರ್ಸ್ ಈಗ ಇಫ್ ಯು ಆಸ್ಕ್ ಮೀ ಈಗ ನಾನ್ ಹತ್ ದಿನ ತಗೊಂಡೆ ಇಪ್ಪತ್ತು ದಿನ ತಗೊಂಡೆ ಮೂವತ್ತ್ ದಿವ್ಸ ತಗೊಂಡೆ ಟ್ರೀಟ್ಮೆಂಟ್ ಮುಗಿದು ಅಷ್ಟೊತ್ತಿಗೆ ನಾನ್ ಫುಲ್ ಹೆಲ್ದಿ ಆಗ್ಬಿಡ್ತೀನ ಇಲ್ಲ ಪರಿಹಾರ ಕಾಲ ಪರಿಹಾರ ಕಾಲದ ಬಗ್ಗೆ ಹಾಕಿರೋ ವಿಡಿಯೋ ನೋಡಿದೀರಾ ಯಾರಾದ್ರೂ ಇಸ್ ಪರಿಹಾರ ಕಾಲ ಗೊತ್ತಿದ್ಯಾ ನೋಡ್ಬೇಕು ಒಂದ್ಸತಿ ಹ್ಮ್ ಬೇಕಿದ್ರೆ ಇವತ್ತು ಆಡಿಯೋ ವಿಷುವಲ್ ಅಲ್ಲಿ ಹಾಕಿ ತೋರ್ಸಕ್ ಹೇಳ್ತೀನಿ ಪರಿಹಾರ ಕಾಲ ಅಂತಂದ್ರೆ ನೀವು ಟ್ರೀಟ್ಮೆಂಟ್ ಅನ್ನ ಏನ್ ಎಷ್ಟು ಸಮಯ ತಗೊಂಡಿರ್ತೀರಾ ಅದರ ಡಬಲ್ ಟೈಮ್ ಪೀರಿಯಡ್ ಈ ನೀವು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ಇಪ್ಪತ್ತು ದಿನ ಪರಿಹಾರ ಕಾಲ ಹದಿನೈದು ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ಮೂವತ್ತು ದಿನ ಪರಿಹಾರ ಕಾಲ ಸೊ ನಿಮ್ಮ ಟ್ರೀಟ್ಮೆಂಟ್ ಡ್ಯೂರೇಷನ್ ಡಬಲ್ ಡ್ಯೂರೇಷನ್ ಅನ್ನು ನಾವು ಪರಿಹಾರ ಕಾಲ ಅಂತೀವಿ ಈ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ನಿಮಗೆ ಓ ಫುಲ್ ಪೇನ್ ಎಲ್ಲ ಹೋಗ್ಬಿಡ್ತು ಅಂತ ಅನ್ಕೊಂಡ್ರೆ ಇದೇ ಪರ್ಮನೆಂಟಾ ಇಲ್ಲ ಓ ಪೇನೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಇದೇ ಪರ್ಮನೆಂಟ್ ಅಲ್ಲ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಹೇಗೆ ಅಂತಂದ್ರೆ ಈಗ ಗಿಡವನ್ನ ನೆಟ್ಟು ಅದಕ್ಕೆ ಮಣ್ಣು ನೀರು ಗೊಬ್ಬರ ಸಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ಅದು ಗಿಡ ಸರ್ವೈವ್ ಆಗತ್ತಾ ಇಲ್ವಾ ಅಂತ ಗೊತ್ತಾಗೋದು ಪರಿಹಾರ ಕಾಲದಲ್ಲಿ ಸೊ ನೆನ್ಪಿಟ್ಕೊಳ್ಳಿ ನಿಮ್ಗೆ ಏನಾದ್ರು ಈ ಈಗ ನಿಮ್ಗೆ ಓ ಕಾಲೆಲ್ಲ ಎತ್ತಕ್ ಬರ್ತಿದೆ ನೋ ಕಡಿಮೆ ಆಗಿದೆ ಇದೇ ಪರ್ಮನೆಂಟ್ ಅಂತ ಖಂಡಿತ ಅನ್ಕೋಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಇಲ್ಲಿಂದ ಹೋದ್ಮೇಲೆ ಏನು ಡಬಲ್ ಟೈಮ್ ಪೀರಿಯಡ್ ಇರುತ್ತೆ ಅದು ನಿಜವಾದ ರಿಸಲ್ಟ್ ಅನ್ನು ಹೇಳೋ ಅಂಥದ್ದು ಹಾಗಾಗಿ ಅಯ್ಯೋ ಪೇನ್ ಇವು ಬರುವತ್ತು ಕಾಲ್ ಎತ್ತಕ್ಕಾಗ್ತಿರ್ಲಿಲ್ಲ ಇವತ್ತು ಕಾಲ್ ಎತ್ತಕ್ಕಾಗ್ತಿರ್ಲಿಲ್ಲ ಅಯ್ಯಯ್ಯೋ ಏನಾಯ್ತೋ ಏನೋ ಟ್ರೀಟ್ಮೆಂಟ್ ಯಾಕಂತಂದ್ರೆ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ರಿಸಲ್ಟ್ ಅನ್ನೋಂಥದ್ದು ನಮಗೆ ಪ್ಲಾನಿಂಗ್ ಅಥವಾ ನಮ್ಮ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಷ್ಟೇ ಚೇಂಜಸ್ ಮಾಡೋದಕ್ಕೆ ಆ ಒಂದು ಹಿಂಟ್ ಗಳಷ್ಟೇ ಬಿಟ್ರೆ ಅದು ಪರ್ಮನೆಂಟ್ ಅಲ್ಲ ನಿಮ್ಗೆ ನೋವು ಕಮ್ಮಿ ಆಗೋಯ್ತು ಎಲ್ಲ ಕಮ್ಮಿ ಆಗೋಯ್ತು ಹೇಳಿದ್ರಿ ವಿ ಡೋಂಟ್ ಕನ್ಸಿಡರ್ ಇಟ್ ದ ಪರ್ಮನೆಂಟ್ಲಿ ಗಾನ್ ಅಂತ ಡೆಫಿನೆಟ್ಲಿ ಅಲ್ಲ ಹಾಗೆ ನಾಳೆ ಹೇಳ್ಬೋದು ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅದು ಪರ್ಮನೆಂಟ್ ಅಲ್ಲ ಏನು ಟ್ರೀಟ್ಮೆಂಟ್ ಸಮಯದಲ್ಲಿ ಆಗತ್ತೆ ಅಲ್ಲಿ ಬರುವಂತ ಅಗ್ರಿವೇಟಿಂಗ್ ಅಥವಾ ರಿಲ್ಯಾಕ್ಸೇಷನ್ ಆಗುವಂತಹ ಒಂದು ಮೂಮೆಂಟ್ ಗಳೇನಿರತ್ತೆ ಇದೆಲ್ಲ ಡಾಕ್ಟರ್ ಗೆ ಒಂದು ಗೈಡೆನ್ಸ್ ಅಷ್ಟೇ ಬಿಟ್ರೆ ನಿಮ್ಗೆ ಅದು ಪರ್ಮನೆಂಟ್ ಅಲ್ಲ ಹೇಗೂ ಆಗ್ಬಹುದು ನಂತರದಲ್ಲಿ ಹಾಗಾಗಿ ನಂತರದ ಅವಧಿಯಲ್ಲಿ ನೀವು ಟ್ರೀಟ್ಮೆಂಟ್ ಮುಗಿಸಿ ಹೋದ ಒಂದು ಡಬಲ್ ಟೈಮ್ ಪೀರಿಯಡ್ ಏನಿರುತ್ತೆ ನೀವೆಲ್ಲ ಜಾಸ್ತಿ ಕಾಳಜಿ ತಗೊಳ್ಳೇಬೇಕು ಹೇಳಿರೋ ಅಂತ ಫಾಲೋಅಪ್ ಅಲ್ಲಿ ನಾವು ಬರೆದಿರೋ ಅಂಶವನ್ನ ಫಾಲೋ ಮಾಡಲೇಬೇಕು ಯಾಕಂದ್ರೆ ಅವಾಗ ನಿಮಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಗೊತ್ತಾಗತ್ತೆ ನಾನು ಈಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ನೀವು ಮುಗಿದ್ಮೇಲೆ ನೀವೇ ಫೀಲ್ ಮಾಡದ ನಿಮ್ಗೆ ಗೊತ್ತಾಗತ್ತೆ ಒಂದ್ ವಾರ ಆದ್ಮೇಲೆ ಎರಡ್ ವಾರ ಆದ್ಮೇಲೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಮಚ್ ಬೆಟರ್ ಯಾಕಂದ್ರೆ ಅದು ಆ ಪರ್ಮನೆಂಟ್ ರಿಸಲ್ಟ್ ಅನ್ನ ಕೊಡ್ತಾ ಇರತ್ತೆ ಆ ಚೇಂಜಸ್ ಅನ್ನೋದು ಉಳಿತದ ಇಲ್ವಾ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗತ್ತೆ ಸೊ ನೀವು ಡಬಲ್ ಟೈಮ್ ಪೀರಿಯಡ್ ಆದ್ಮೇಲೆ ನಿಮ್ದು ಹಾಗೆ ಇದೆ ಅಂತಂದ್ರೆ ಆಗ ಅದು ಪರ್ಮನೆಂಟ್ಲಿ ಹೌದು ನಿಮ್ಗೆ ಹೆಲ್ಪ್ ಆಗಿಲ್ಲ ಅಂತ ಅರ್ಥ ಬಟ್ ಆ ಹೊತ್ತಿಗಾಗ್ಲೇ ಚೇಂಜಸ್ ಆಗಕ್ ಶುರು ಆಗಿದೆ ಅಂತ ಅಂದ್ರೆ ಅದು ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹಾಗಾಗಿ ಟ್ರೀಟ್ಮೆಂಟ್ ಅನ್ನೋದು ನೋಡಿ ನೀರು ಗೊಬ್ಬರ ಹಾಕಿದಂಗೆ ನೀರು ಗೊಬ್ಬರ ಹಾಕಿದ ಕೂಡ ಹಲಸಿಡತ್ತ ಇಲ್ಲ ಯಾಕಂತಂದ್ರೆ ನಾವು ಒಂದು ಮಾಡರ್ನ್ ಮೆಂಟಾಲಿಟಿ ನಾವು ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಂತಂದ್ರೆ ನಮ್ ಈಗ ಹಿಂಗ್ ಪ್ಯಾರಾಸಿಟಮಾಲ್ ತಗೊಂಡೆ ಹಿಂಗ್ ಟೆಂಪ್ರೇಚರ್ ಡೌನ್ ಆಯ್ತು ಈ ತರ ಹಿಂಗ ಈಗ ಹಾರ್ಮೋನಲ್ ಪೀಲ್ ತಗೊಂಡೆ ನಂಗೆ ಈಗ ಬ್ಲೀಡಿಂಗ್ ಸ್ಟಾಪ್ ಆಯ್ತು ಆಯುರ್ವೇದದಲ್ಲೂ ನಾವ್ ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಆ ಮೈಂಡ್ ಸೆಟ್ ನಮ್ ತಲೆಯಲ್ಲಿ ಬಂದ್ಬಿಟ್ಟಿದೆ ಬಟ್ ನಿಜವಾಗಿ ಇಲ್ಲಿ ಆಯುರ್ವೇದ ಏನಾಗುತ್ತೆ ಇಟ್ ವರ್ಕ್ಸ್ ಆನ್ ಯೋರ್ ರೂಟ್ ಕಾಸ್ ಏನಾಗಿದೆ ಈಗ ನೋಡಿ ಎಕ್ಸಾಂಪಲ್ ಕೇಳ್ತಾ ಇದ್ರು ರುಮಟೈಡ್ ಅರ್ಥರೈಟಿಸ್ ಅಲ್ಲಿ ನಂಗೆ ಇಲ್ಲಿ ಪೇನ್ ಇದೆ ಇಲ್ಲಿ ಮಾಡಿ ಇಲ್ ಮಾಡಿ ಬಟ್ ದ ಥಿಂಗ್ ಇಸ್ ಅರ್ಥ ಮಾಡ್ಕೊಳ್ಳಿ ರುಮಟೈಡ್ ಅರ್ಥ್ರೈಟಿಸ್ ಅಲ್ಲಿ ನಿಮ್ಮ ನೀ ನೀಫಾಮಿಟಿ ಆಗಿರಲ್ಲ ನೀ ಜಾಯಿಂಟ್ ಅಲ್ಲಿ ಪ್ರಾಬ್ಲಮ್ ಇರಲ್ಲ ಮೊನ್ನೆ ಇವರು ಸರ್ ಇದ್ರಲ್ಲ ನಂಗೆ ಇಲ್ಲೇನಾದ್ರೂ ಜಾಸ್ತಿ ಟ್ರೀಟ್ಮೆಂಟ್ ಮಾಡಿ ಫುಲ್ ಬಾಡಿ ಬೇಡ ಇಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ತಾ ಇದ್ರು ಬಟ್ ದ ಥಿಂಗ್ ಈಸ್ ನಿಮ್ಗೆ ಇಲ್ಲಿ ಮಾಡೋದ್ರಲ್ಲಿ ಸೊಲ್ಯೂಷನ್ ಸಿಗಲ್ಲ ಅಂತ ನಿಮ್ಮ ಕಂಫರ್ಟ್ ಅನಿಸ್ಬೋದು ನಿಮಗೆ ಹಾ ನನ್ಗೆ ಇಲ್ಲಿ ಪೇನ್ ಇದೆ ಇಲ್ಲಿ ಮಾಡಿದ್ದಾರೆ ಅಂತ ಬಟ್ ರೊಮಟೈಟ್ ಫ್ಯಾಕ್ಟರ್ ಅನ್ನೋದು ಎಲ್ಲಿ ಇರುತ್ತೆ ನಿಮ್ಮ ಬ್ಲಡ್ ಅಲ್ಲಿ ಇರುತ್ತೆ ಒಂದಿನ ಇಲ್ಲಿ ಪೇನ್ ಬರುತ್ತೆ ಒಂದಿನ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಡಾಡ್ತಿರತ್ತೆ ವಾತ ದಟ್ ಇಸ್ ಪ್ಯೂರ್ಲಿ ವಾತ ಇಲ್ಲಿ ಓಡಾಡ್ತಿದೆ ಇಲ್ಲಿ ಓಡಾಡ್ತಿದೆ ಅಂತ ನೀವ್ ಇವತ್ತು ಇಲ್ಲಿ ಮಾಡಿಸ್ಕೊಳ್ಳೋದು ನಾಳೆ ಓ ಇಲ್ಲಿ ಓಡ್ಬಿಟ್ಟಿದೆ ಇಲ್ಲಿ ಮಾಡಿಸ್ಕೊಳ್ಳೋದು ಇಲ್ಲಿ ಮಾಡಿಸೋದು ಮಾಡ್ರೆ ಏನಾಗುತ್ತೆ ಬಾವಿ ಇಲ್ಲೊಂದು ಬಕೆಟ್ ಇಲ್ಲೊಂದು ಫ್ರೂಟ್ ನಾನು ತೋಡ್ತೀನಿ ಅಷ್ಟೊತ್ತಿಗೆ ಇಲ್ಲ ಇಲ್ಲ ಅಲ್ಲಿ ನೀರಿದೆ ಇದೆ ಅಂತ ಇನ್ಯಾರೋ ಹೇಳ್ತಾರೆ ಇಲ್ಲೊಂದ್ ತೋಡು ತೋಡ್ತೀನಿ ಇಲ್ಲೊಂದ್ ತೋಡ್ ತೋಡ್ತೀನಿ ತೋಡ್ ತೋಡೋದ್ರಲ್ಲೇ ಆಗತ್ತೆ ನೀರ್ ಯಾವಾಗ ಬರುತ್ತೆ ಬರತ್ತಾ ನೀರು ಆ ತರ ಬಾವಿ ಮಾಡಿದ್ರೆ ಇಲ್ಲ ರುಮಟೈಡ್ ಫ್ಯಾಕ್ಟರ್ ಅನ್ನೋದು ನಿಮ್ಮ ಬ್ಲಡ್ ಅಲ್ಲಿ ಇರುವಾಗ ಆ ಬ್ಲಡ್ ಇಂದ ಅದನ್ನ ಕ್ಲೀನ್ ಮಾಡೋ ಪ್ರೊಸೆಸ್ ಗಳಾಗಬೇಕು ಹೋಲ್ ಬಾಡಿಯಲ್ಲಿ ಸ್ಪ್ರೆಡ್ ಆಗಿರತ್ತೆ ಎಲ್ಲಿ ಈಗ ಇಲ್ಲಿ ಜಾಸ್ತಿ ಟ್ರೀಟ್ಮೆಂಟ್ ಕೊಟ್ರ ನಾಳೆ ಇಲ್ಲಿ ಕಾಣಿಸ್ಕೊಳತ್ತೆ ಅಥವಾ ಇಲ್ಲಿ ಕಾಣಿಸ್ಕೊಳ್ಳತ್ತೆ ಬೇರೆ ಕಡೆ ಕಾಣಿಸ್ಕೊಳ್ಳತ್ತೆ ಹಾಗಾಗಿ ಏನ್ ಏನನ್ಸುತ್ತೆ ಕರೆಕ್ಟ್ ಇದೆ ಪೇಶೆಂಟ್ ಕೇಳೋದ್ರಲ್ಲಿ ತಪ್ಪಿಲ್ಲ ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ ಅದ್ರ ಬಗ್ಗೆ ಗೊತ್ತಿರಲ್ಲ ಸೊ ಅಯ್ಯೋ ನಂಗೆ ಇಲ್ಲಿ ನೋವಿದೆ ಇಲ್ಲಿ ಯಾಕೆ ಇಲ್ಲಿ ಮಾಡ್ತಿದಾರೋ ಇಲ್ ಮಾಡ್ತಿದ್ದಾರೆ ಫುಲ್ ಬಾಡಿ ಟ್ರೀಟ್ಮೆಂಟ್ ನಂಗೆ ಯಾಕೆ ಮಾಡ್ತಿದ್ದಾರೆ ಅವ್ರಿಗೆ ಅನ್ಸುತ್ತೆ ಬಟ್ ಒಬ್ಬ ವೈದ್ಯನಾಗಿ ನಾವದನ್ನ ಡಿಸೈಡ್ ಮಾಡುವಾಗ ಯಾಕೆ ಮಾಡಿರ್ತೀವಿ ನಾನು ಅದೇ ಹೇಳೋದು ಈಗ ಏನಾದ್ರೂ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ ಓ ಇದರಲ್ಲಿ ತೊಂದರೆ ಇಲ್ವಾ ಪ್ರಾಬ್ಲಮ್ ಇಲ್ವಾ ಅಥವಾ ಟ್ರೀಟ್ಮೆಂಟ್ ಚಾರ್ಟ್ ಮಾಡಿದಾಗ ನಂಗೆ ಇಲ್ಲೂ ಇಲ್ಲೂ ಬೇಕಿತ್ತು ಅಲ್ಲೂ ಬೇಕಿತ್ತು ಹೇಳೋದ್ರಲ್ಲಿ ರೋಗಿಯಾಗಿ ನೀವು ಹೇಳೋದು ಕರೆಕ್ಟ್ ಆಗಿದೆ ಬಟ್ ವೈದ್ಯನಾಗಿ ಒಂದನ್ನು ಡಿಸೈಡ್ ಮಾಡಿದಾಗ ನೋಡಿ ಐದೂವರೆ ವರ್ಷ ಡಿಗ್ರಿ ತೊಗೊಳಕ್ ಹೊತ್ತಿರ್ತೀವಿ ಮಣ್ಣನ್ನ ಆಮೇಲೆ ಎಮ್ ಡಿ ಮಾಡಕ್ ಮತ್ತೆ ಮೂರು ವರ್ಷ ಒತ್ತಿರ್ತೀವಿ ಸೊ ಇಷ್ಟೆಲ್ಲ ಲಾಂಗ್ ಪ್ರೊಸೆಸ್ ಯಾಕಿತ್ತು ಈಗ ಇದೇ ಡೌಟ್ ಯಾವುದೋ ಪಕ್ಕದ ಮನೆ ಆಂಟಿ ಸಜೆಸ್ಟ್ ಮಾಡಿದಾಗ ಬಂದಿದ್ರೆ ಐ ಐ ಡೋಂಟ್ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂತಂದ್ರೆ ಶೀ ಸ ಕಾಮನ್ ಬೀಯಿಂಗ್ ಏನು ಗೊತ್ತಿಲ್ಲ ಮೆಡಿಕಲ್ ಸ್ಟಡಿ ಮಾಡಿಲ್ಲ ಅದ್ರ ಬಗ್ಗೆ ಏನು ಹಿಂದೆ ಮುಂದೆ ಗೊತ್ತಿಲ್ಲ ನಿಮ್ಮ ಬಾಡಿಯನ್ನ ಅವ್ರು ಅನಾಲಿಸಿಸ್ ಮಾಡಿಲ್ಲ ಅವಾಗ ಆ ಪ್ರಶ್ನೆ ಬಂದ್ರೆ ಅದು ಸೂಕ್ತ ಅಲ್ವಾ ಆದ್ರೆ ಒಬ್ರು ಡಾಕ್ಟ್ರು ಅಂತ ಇದ್ದಾಗ ನಿಮ್ಮನ್ನ ಎಕ್ಸಾಮಿನ್ ಮಾಡಿ ನಿಮ್ಮನ್ನ ಅನಾಲಿಸಿಸ್ ಮಾಡಿ ಇಷ್ಟು ದಿವಸ ನಿಮ್ಮನ್ನ ಒಬ್ಸರ್ವ್ ಮಾಡಿ ಅದನ್ನ ಬರ್ದಿದಾಗ ಅದಕ್ಕೊಂದು ರೀಸನ್ ಇರುತ್ತೆ ಅದು ನಿಮ್ಗೆ ಅರ್ಥ ಆಗದೆ ಇರ್ಬೋದು ಯಾಕೆ ಅರ್ಥ ಆಗಲ್ಲ ಹೇಳಿ ಇದೇ ಕಾರಣಕ್ಕೆ ನಾಲೆಜ್ ಇರಲ್ಲ ಅಲ್ವಾ ಅದ್ರ ಬಗ್ಗೆ ಮತ್ತೆ ಎಲ್ಲಾ ನಾಲೆಜ್ ಅನ್ನ ನಾವು ನಿಮ್ಗೆ ಹೇಳ್ಕೊಡಕ್ಕೂ ಆಗಲ್ಲ ಏನ್ ನಾವು ಐದೂವರೆ ವರ್ಷ ಪ್ಲಸ್ ಮೂರು ವರ್ಷದಲ್ಲಿ ಕಲ್ತಿರ್ತೀವಿ ಅದನ್ನ ನಿಮ್ಗೆ ಎಂಟೆ ದಿನದಲ್ಲಿ ಹೇಳ್ಕೊಡ್ಬೇಕಂದ್ರೆ ಆಗತ್ತಾ ಆಗಲ್ಲ ಓವರ್ ಆಲ್ ನಿಮ್ಗೊಂದು ಐಡಿಯಾ ಕೊಡ್ಬೋದು ರುಮಟೈಸ್ ರೊಮಟೈಡ್ ಫ್ಯಾಕ್ಟರ್ ಏನಿರತ್ತೆ ನಿಮ್ಮ ಬ್ಲಡ್ ಅಲ್ಲಿ ಇರುತ್ತೆ ಅದನ್ನ ಬ್ಲಡ್ ಇಂದ ನಾವು ರಿಮೂವ್ ಮಾಡಬೇಕು ಡಿಟಾಕ್ಸಿಫಿಕೇಶನ್ ಆಗ್ಬೇಕು ಡಿಟಾಕ್ಸಿಫಿಕೇಶನ್ ಆದ ಹೊರತು ನಮ್ಗೆ ಅದರಿಂದ ಕಂಪ್ಲೀಟ್ ಆಗಿ ಮುಕ್ತಿ ಅನ್ನೋದು ಸಿಗಲ್ಲ ಹಾಗಾಗಿ ಡಿಟಾಕ್ಸಿಫಿಕೇಶನ್ ಮಾಡೋದು ಹಾಗಾಗಿ ಈ ಒಂದು ಲೋಕಲ್ ಟ್ರೀಟ್ಮೆಂಟ್ ಇಂದ ಈಗ ಆಸ್ಟಿಯೋ ಅರ್ಥ್ರೈಟಿಸ್ ಸೌಕಳಿ ಇದೆ ಅವಾಗ ಲೋಕಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಯಾಕಂದ್ರೆ ಇದು ಡಿಜೆನ್ರೇಟ್ ಆಗಿದೆ ಸೌತ್ ಹೋಗಿದೆ ಅಲ್ಲಿ ನೀವು ಲೋಕಲ್ ಸಪೋರ್ಟ್ ಅನ್ನು ಕೊಟ್ಬಿಟ್ಟು ಜೊತೆಗೆ ಒಳಗಡೆಯಿಂದ ಅಸ್ಥಿ ಧಾತು ಪೋಷಕ ಈ ನಿಮ್ಮಲ್ಲಿ ಕೆಲವರಿಗೆ ಅಸ್ಥಿ ಪೋಷಕ ಅಂತೆಲ್ಲ ಕೊಡ್ತಿತ್ತು ಯಾಕಂದರೆ ಆ ಒಂದು ವೀಕ್ ಆಗಿರುವಂಥ ಅಸ್ಥಿ ಧಾತು ಏನಿದೆ ಅದನ್ನು ನರಿಶ್ ಮಾಡುವಂಥದ್ದು ಅದರ ಮೆಟಬಾಲಿಸಮನ್ನು ಸರಿ ಮಾಡುವಂಥದ್ದು ರೇಟ್ ರೇಟನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು ಅಲ್ವಾ ಆದರೆ ಬರೀ ನಾ ಲೋಕಲ್ ಟ್ರೀಟ್ಮೆಂಟ್ ಕೊಡ್ತಾ ಹೋದ್ರೆ ಏನಾಗುತ್ತೆ ಪರ್ಮನೆಂಟ್ ರಿಸಲ್ಟ್ ನಿಮಗೆ ಸಿಗಲ್ಲ ರಕ್ತದಿಂದ ಅದು ಕ್ಲೀನ್ ಆಗಬೇಕು ಹೋಲ್ ಬಾಡಿ ಟ್ರೀಟ್ಮೆಂಟ್ ಬೇಕೇ ಬೇಕಾಗತ್ತೆ ಹಾಗಾಗಿ ಕೆಲವೊಂದಿಷ್ಟೆಲ್ಲ ಏನಿರತ್ತೆ ಅಂತಂದ್ರೆ ನಾವ್ ಅಂದ್ಕೊಂಡಿರ್ತೀವಿ ನಮ್ದೊಂದು ಪರ್ಸೆಪ್ಷನ್ ಇರತ್ತೆ ಬಟ್ ಅದೇ ಫುಲ್ ಆಗಿರಲ್ಲ ಅಂತ ಅದ್ರ ಹಿಂದೆ ಎಷ್ಟೋ ದೊಡ್ಡ ಭಾಗವೇ ಇರತ್ತೆ ಅದ್ರ ಹಿಂದೆ ಎಷ್ಟೋ ದೊಡ್ಡ ವಿಷಯವೇ ಇರತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇರತ್ತೆ ಪ್ರತಿಯೊಂದಕ್ಕೂ ಯಾಕೆ ಮಾಡಿದ್ವಿ ಏನ್ ಮಾಡಿದ್ವಿ ಅದನ್ನ ಅರ್ಥ ಮಾಡ್ತಾ ಹೋದಾಗ ಹೋದಾಗ ನಮ್ಗ ಬೆಟರ್ ಅಂತ ಫೀಲ್ ಆಗ್ತಾ ಹೋಗುತ್ತೆ ಮತ್ತೆ ಈ ಒಬ್ಸರ್ವೇಶನ್ ಅಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಫಾಲೋ ಪೀರಿಯಡ್ ಅಲ್ಲಿ ಇಲ್ಲಿಂದ ಹೋಗೋವಾಗ ಏನೇ ಅನ್ಸಿರ್ಬೋದು ಬಟ್ ಹೋಗಿ ಡೆಫಿನೆಟ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅದು ಗೊತ್ತಾಗತ್ತೆ ನಿಮ್ಗೆ ಫೀಲ್ ಆಗತ್ತದು ಆತರ ಹ್ಮ್ ಟೈಮ್ ಆಯ್ತಾ ಎಸ್ ಸೊ ಇವತ್ತು ಯೋಗ ದಿನ ಆಗಿರೋದ್ರಿಂದ ನಾವು ಆಸನ ಮಾಡ್ಲಿಲ್ಲ ಬೇಜಾರ್ ಮಾಡ್ಕೋಬೇಡಿ ಮಾಡೋಣ ವರ್ಷದ ಮುನ್ನೂರ ಅರವತ್ತೈದು ದಿನ ಇದ್ದಿದ್ದೆ ಆಸನ ನಾವ್ ಯಾವತ್ತು ಮಾಡ್ಬೋದು ಅದಕ್ಕೆ ತೊಂದರೆ ಇಲ್ಲ ಪ್ರತಿನಿತ್ಯ ಆದ್ರೆ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕನ್ವೆ ಇದನ್ನ ನಾನ್ ನಿಮ್ಗೆಲ್ಲ ಹೇಳ್ಬೇಕಿತ್ತು ನಾವೆಲ್ಲರೂ ಯೋಗಿಗಳಾಗಕ್ ಸಾಧ್ಯ ಇದೆ ನಮ್ ಮನಸ್ಸಲ್ಲಿ ಇದನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೇಕು ಅಹಿಂಸಾ ಸತ್ಯಮ ಆಸ್ತಯ್ ಬ್ರಹ್ಮಚರ್ಯ ಪರಿಗ್ರಹ ಪ್ರತಿಯೊಂದನ್ನ ನಾವು ಪಾಲನೆ ಮಾಡ್ತಾ ಹೋದ್ರೆ ನಮ್ ಜೀವನ ಈಸಿ ಆಗತ್ತೆ ನಾವು ಆರಾಮಾಗಿ ಬದುಕೋದು ಯೋಗ ಅನ್ನೋದು ಬರಿ ಒನ್ ಅವರ್ ಟೂ ಅವರ್ ಅಲ್ಲ ಯು ನೀಡ್ ಇಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯೋಗಿಗಳಾಗಿರ್ಬೇಕು ಯೋಗ ಪ್ರಾಕ್ಟೀಸ್ ಅನ್ನೋದು ಬರೀ ಒಂದ್ ನಿಮಿಷ ಎರಡು ನಿಮಿಷ ಒನ್ ಅವರ್ ಟೂ ಅವರ್ ನೋ ಎಷ್ಟೇ ನೀವು ಮ್ಯಾಕ್ ಮೇಲೆ ಹೊಳ್ಳಾಡಿದ್ರು ನಿಮ್ಮ ಮನಸ್ಸಿಗೆ ಯೋಗ ಕೊಡದೆ ಇದ್ರೆ ನಿಮ್ಮ ಮನಸ್ಸನ್ನ ನೀವು ಸ್ವಲ್ಪ ಅದಕ್ಕೆ ಟ್ರೈನಿಂಗ್ ಅಂಡ್ ಟೀಚಿಂಗ್ ಕೊಡದೇ ಇದ್ರೆ ಯಾವುದು ಯೂಸ್ ಇಲ್ಲ ಒಪ್ತೀರಾ ಹಾ ನೀವು ಎಷ್ಟೇ ನೀವು ಫಿಸಿಕಲ್ ಸಪೋರ್ಟ್ ತಗೊಳ್ಳಿ ಟ್ರೀಟ್ಮೆಂಟ್ ತಗೊಳ್ಳಿ ಏನೇ ಮಾಡಿ ನಿಮ್ಮ ಮನಸ್ಸಿಗೆ ಎಲ್ಲಿತನ ಸಾಂತ್ವನ ಸಿಗಲ್ಲ ಅಥವಾ ಮನಸ್ಸಿಗೆ ಎಲ್ಲಿತನ ಸಪೋರ್ಟ್ ಸಿಗಲ್ಲ ಯು ವಿಲ್ ನಾಟ್ ಫೀಲ್ ಗುಡ್ ಅಲ್ವಾ ಹಾಗಾಗಿ ನಿಮ್ಮ ಮನಸ್ಸಿಗೆ ಯಾರೋ ಬಂದು ಸಾಂತ್ವನ ಕೊಡ್ಲಿ ಅಂತ ಕಾಯಬೇಡಿ ಡಿಪೆಂಡೆಂಟ್ ಆಗ್ಬೇಡಿ ಇಂಡಿಪೆಂಡೆಂಟ್ ಆಗಿರ್ಬೇಕು ನಮ್ಮ ಮನಸ್ಸಿಗೆ ನಾವೇ ಪ್ರತಿನಿತ್ಯ ಪುಷ್ಟಿಯನ್ನ ಕೊಟ್ಕೋಬೇಕು ಸತ್ವವನ್ನು ತುಂಬಿಕೊಳ್ಬೇಕು ಸಾತ್ವಿಕ ಆಹಾರವನ್ನ ಕೊಡುವಂಥದ್ದು ಈಗ ಇಲ್ಲಿ ನೋಡಿರ್ಬೋದು ನಿಮ್ಗೆ ಯಾರಿಗೂ ನಾವು ಆ್ಯಪಲ್ ಕೊಡೋಲ್ಲ ಇಲ್ಲಿ ಯಾಕೆ ಕೊಡೋಲ್ಲ ಗಾರ್ಡನ್ ಅಲ್ಲಿ ಏನ್ ಬೆಳೆದಿದೆ ಅದೇ ದಿನಾ ಪಪ್ಪಾಯ ಪಪ್ಪಾಯ ಗಿಡದಲ್ಲಿ ಪ್ರಕೃತಿ ಏನ್ ಕೊಟ್ಟಿದೆ ಅದು ತಿನ್ನೋದು ಅಲ್ಲ ತಿನ್ಬಹುದು ನಾವಿಲ್ಲಿ ಕೊಡಲ್ಲ ಯಾಕಂದ್ರೆ ಮನೇಲಿ ಬೆಳೆಯಲ್ಲ ಈಗ ಇಲ್ಲಿ ಆಹಾರದ ವಿಶೇಷತೆ ಏನ್ ಹೇಳಿ ಇಲ್ಲೇನು ಬೆಳೆಯತ್ತೆ ಅದು ಕೊಡುವಂಥದ್ದು ಪ್ರಕೃತಿ ನಿಮ್ಗೆ ಏನ್ ಕೊಟ್ಟಿದ್ದಾಳೆ ಅದ್ ತೆಗಿಯೋದು ತರೋದು ತಿನ್ನೋದು ಅನಾನಸ್ ಅನನಸ್ ತಿನ್ನೋದು ಪಪಾಯ ಪಪಾಯ ತಿನ್ನೋದು ಬಾಳೆಹಣ್ಣಾದ್ರೆ ಬಾಳೆಹಣ್ಣು ತಿನ್ನೋದು ಏನು ಪ್ರಕೃತಿ ನಿಮ್ಗೆ ಕೊಡ್ತಾ ಇದೆ ಅದನ್ ತಿನ್ನೋಂಥದ್ದು ಆ ಒಂದು ಸ್ವಾಭಾವಿಕವಾಗಿ ಪ್ರಕೃತಿಯಿಂದ ಬರತ್ತೆ ಹಿಂಗಾಗತ್ತೆ ಸೊ ಈ ರೀತಿಯಾಗಿ ಪ್ರಕೃತಿಯಲ್ಲಿ ಏನ್ ಬರುತ್ತೆ ದಿನಾ ಅದೇ ಸೂರ್ಯ ಬರ್ತಾನೆ ಅದೇ ಸೂರ್ಯ ಹೋಗ್ತಾನೆ ಸೊ ಯಾವ್ಯಾವ್ದು ನಮ್ಗೆ ಏನೇನ್ ಸಿಗ್ತಾ ಹೋಗತ್ತೆ ಅದ್ರಲ್ಲಿ ನಮ್ಮ ಸತ್ವ ಎನ್ಹಾನ್ಸ್ ಆಗತ್ತೆ ಅಂತ ಮಾರ್ಕೆಟ್ ಇಂದ ತಂದು ತಿನ್ನೋದಕ್ಕೂ ಇಲ್ಲಿ ಬೆಳೆದನ್ ತಿನ್ನೋದಕ್ಕೂ ವ್ಯತ್ಯಾಸ ಏನು ಸತ್ವ ಇರತ್ತೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂತದ್ದಾಗಿರುತ್ತೆ ಸೊ ಆ ಸತ್ವ ನಮಗ್ ಬೇಕು ನಮ್ಮ ದೇಹಕ್ಕೆ ಮನಸ್ಸಿಗೆ ಎಲ್ಲ ಹಾಗಾಗಿ ಸರಿ ಪ್ರಾರ್ಥನೆಯನ್ನ ಮಾಡಿ ಎಂಡ್ ಮಾಡೋಣ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆಯನ್ನ ಮಾಡಿ ಇಡೀ ಲೋಕಕ್ಕೆ ಒಳ್ಳೆಯದಾಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ನಿಮ್ಮ ಇಡೀ ಕುಟುಂಬಕ್ಕೆ ನಿಮ್ಮ ಊರಿಗೆ ನಿಮ್ಮ ದೇಶಕ್ಕೆ ನಿಮ್ಮ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತೋ लोका समस्ता सुखिनो भवन्तु लोका समस्ता सुखि नोत ओ शांति शांति शाति